ಜಗತ್ತಿಗೆಲ್ಲ ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ, ಒಬ್ಬನೇ ದೇವರು. ಎಲ್ಲಾ ನದಿಗಳು ಸಾಗರವನ್ನೇ ಸೇರುವಂತೆ ಯಾವ ದೇವರಿಗೆ ನಮಸ್ಕರಿಸಿದರೂ ಅದು ಆ ಅನಂತ ಶಕ್ತಿಗೆ ಸೇರುವುದು. ಎಲ್ಲರೂ ಅವನ ಮಕ್ಕಳೇ, ಎಲ್ಲರ ರಕ್ಷಣೆಯ ಹೊಣೆಯೂ ಅವನದೇ. ಈ ಸತ್ಯವನ್ನು ಸ್ಪಷ್ಟಪಡಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಭೂಮಿಗೆ ಬಂದ ಹರಿಹರರ ಶಕ್ತಿಯ ರೂಪವೇ ಅಯ್ಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ, ಕಂಗಳಿದ್ದು ತಂದೆ ಏನು ಕಾಣದಿರುವೆ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ, ಕಂಗಳಿದ್ದು ತಂದೆ ಏನು ಕಾಣದಿರುವೆ. ಏಕೆ ಇನ್ನು ದೇವ ಕರುಣೆ ತೋರದಿರುವೆ, ಏಕೆ ಇನ್ನು ದೇವ ಕರುಣೆ ತೋರದಿರುವೆ. ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೆ, ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೆ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಸಿರಿಯಬೇಕು ಎಂದು ಕೇಳಲಾರೆನಯ್ಯ, ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ, ಸಿರಿಯಬೇಕು ಎಂದು ಕೇಳಲಾರೆನಯ್ಯ, ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ. ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ, ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ. ಶಾಂತಿ ನೆಮ್ಮದಿಯನೋ ನೀಡಿ ದೇವ ರಕ್ಷಿಸಯ್ಯ, ಶಾಂತಿ ನೆಮ್ಮದಿಯನೋ ನೀಡಿ ದೇವ ರಕ್ಷಿಸಯ್ಯ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಕಂಗಳಲ್ಲಿ ನಿನ್ನ ಚರಣ ತುಂಬಿ ಕೊಳಲಿ, ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿ ಕೊಳಲಿ. ಕಂಗಳಲ್ಲಿ ನಿನ್ನ ಚರಣ ತುಂಬಿ ಕೊಳಲಿ, ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿ ಕೊಳಲಿ. ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿ ಕೊಳಲಿ, ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿ ಕೊಳಲಿ. ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ, ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ನಿನ್ನ ಪಾಶವಿ ಕೃತ್ಯಗಳಿಂದ ಇಡೀ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲಗೊಳಿಸುತ್ತಾ ನನಗೆ ಸಾವೇ ಇಲ್ಲವೆಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದೆಯಲ್ಲ. ನಾನು ನಿನ್ನ ಪಾಲಿನ ಮೃತ್ಯುವಾಗಿ ನಿನ್ನೆದುರಲ್ಲೇ ನಿಂತಿದ್ದೇನೆ. ಈಗ ನಿನ್ನ ಅಂತ್ಯ ನನ್ನಿಂದಲೇ ನೋಡು. ಆ
ಶಾಸನನೆಂದರೇನು? ಅವನ ಸಾವು ಎಂದರೇನು? ಯಾರ ಉರಿಗಣ್ಣು ನೋಡಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಹೆದರಿ ಅದೃಶ್ಯರಾಗುತ್ತಿದ್ದರು. ಯಾರ ಧ್ವನಿಯನ್ನು ಕೇಳಿದರೆ ಅಷ್ಟು ದಿಕ್ಪಾಲಕರೇ ದಿಕ್ಕಾಪಾಲಾಗಿ ಓಡುತ್ತಿದ್ದರು. ಯಾರ ಆಕ್ರೋಶವನ್ನು ಕಂಡರೆ ಇಂದ್ರನ ವಜ್ರಾಯುಧವೇ ಕೈಜಾರಿ ಬೀಳುತ್ತಿತ್ತು. ಅಂಥ ಮೂರು ಲೋಕದ ವೀರನನ್ನು ಯಾರು ಕೊಂದವರು? ಕೇವಲ ಒಂದು ಹೆಣ್ಣು. ಏನಂದೆ? ಸತ್ಯ ಮಹಿಷಿ, ಸತ್ಯ. ನಿಮ್ಮಣ್ಣನನ್ನು ಸಂಹರಿಸದಂತೆ ದೇವತೆಗಳೆಲ್ಲ ಸೇರಿ ಅಪೂರ್ವ ಸೌಂದರ್ಯವತಿಯಾದ ಹೆಣ್ಣೊಂದನ್ನು ಸೃಷ್ಟಿಸಿ ಅದಕ್ಕೆ ತಮ್ಮ ಶಕ್ತಿಗಳನ್ನೆಲ್ಲ ಧಾರೆ ಎರೆದು ಯುದ್ಧಕ್ಕೆ ಕಳಿಸಿದ್ರು. ಆ ತ್ರಿಪುರ ಸುಂದರಿಯೇ ನಿಮ್ಮಣ್ಣ ಮಹಿಷಾಸುರನ್ನು ಸಂಹರಿಸಿದ್ದು. ಕಡೆಗೂ ನಿನ್ನ ಸಹೋದರಿಯನ್ನು ಏಕಾಂಗಿಯಾಗಿ ಬಿಟ್ಟು ಹೊರಟು ಹೋದೆಯ? ಕಾಲಿಗೆ ಸಿಕ್ಕಿದ ಪರ್ವತಗಳನ್ನೇ ಕಾಲ್ ಚೆಂಡಿನಂತೆ ಒದ್ದು ಉರುಳಿಸುತ್ತಿದ್ದ ನೀನು ಕೇವಲ ಒಂದು ಹೆಣ್ಣಿನಿಂದ ಹತನಾದೆಯ? ಅಯ್ಯೋ, ಏನಾಯ್ತು ನಿನ್ನ ಪೌರುಷ? ಎಲ್ಲಿ ಹೋಯ್ತು ನಿನ್ನ ಅದ್ಭುತ ಶಕ್ತಿ? ಎಲ್ಲಿ ಅಡಗಿದವ ನಿನ್ನ ದಿವ್ಯಾಸ್ತ್ರಗಳು? ಸಾವು ಸಮೀಪಿಸಿದಾಗ ಯಾವುದು ರಕ್ಷಣೆಗೆ ಬರುವುದಿಲ್ಲ ಮಹಿಷಿ. ಸಾವು? ನನ್ನ ಅಣ್ಣನಿಗೆ ಸಾವು ತಂದ ಆ ದೇವತೆಗಳನ್ನೆಲ್ಲ ನಾಶ ಮಾಡದಿದ್ದರೆ ನಾನು ಮಹಿಷಿಯೇ ಅಲ್ಲ, ಭೃಷಂಡೇ. ಏನು ಮಹಿಷಿ? ಮರಗಳಿ ರಣಕಹಳೆ, ಸ್ವರ್ಗವನ್ನು ಮುತ್ತಲಿ ರಾಕ್ಷಸ ಪಡೆ, ದಶ ದಿಕ್ಕುಗಳಲ್ಲೂ ಹಾರಾಡಲಿ ನಮ್ಮ ವಿಜಯ ಪತಾಕೆ. ಹುಡುಕಬೇಡ ಮಹಿಷಿ, ಸುರರು ಮಹಾಶಕ್ತಿ ಸಂಪನ್ನರು, ದೈವ ಬಲವುಳ್ಳವರು. ಅವರನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ. ಎಲ ಮುದಿಮಂತ್ರಿ, ಅವರನ್ನು ಎದುರಿಸಲು ನಿನ್ನ ಕೈಯಲಾಗದಿದ್ದರೆ ನೀನಿಲ್ಲೇ ಬಿದ್ದಿರು, ನಮಗೆ ಕೆಡ್ಡಿ ಮಾಡುತ್ತೀಯ. ಯುದ್ಧ ಬೇಡವೆಂದು ಹೇಳುತ್ತಿಲ್ಲ ಭೃಷುಂಡಿ. ಓ, ಮತ್ತಿನ್ನೇನು? ತಕ್ಕ ಸಿದ್ಧತೆಗಳಿಲ್ಲದೆ ವೈರಿಗಳನ್ನು ಎದುರಿಸುವುದು ಬೇಡ ಎನ್ನುತ್ತಿದ್ದೇನೆ. ಏನದು ತಕ್ಕ ಸಿದ್ಧತೆ? ದೇವತೆಗಳು ಸಾವನ್ನು ಗೆದ್ದವರು, ಅವರನ್ನು ಎದುರಿಸಬೇಕಾದ್ರೆ ನೀನು ಸಾವನ್ನು ಗೆಲ್ಲಬೇಕು. ಸಾವನ್ನು ಗೆಲ್ಲುವುದು ಹೇಗೆ? ವರದಿಂದ. ನೀನು ಮೊದಲು ಸೃಷ್ಟಿಕರ್ತನನ್ನು ಕುರಿತು ತಪಸ್ಸು ಮಾಡಿ ಸಾವಿಲ್ಲದಂತೆ ವರವನ್ನು ಪಡೆದುಕೊ. ಆಗ ಸುರರು ಸುಲಭವಾಗಿ ನಿನ್ನ ಸೇವಕರಾಗುವರು. ನಿಜ, ಮೊದಲು ತಪಸ್ಸು, ಆನಂತರ ಶತ್ರು ನಾಶ. ನಮೋ ಬ್ರಹ್ಮದೇವಾಯ ನಮಃ. ಓಂ 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 ನಮೋ ಬ್ರಹ್ಮದೇವಾಯ ನಮಃ. ಮಾದಕ ತುಟಿಗಳ ಚುಂಬನ, ಕೋಮಲ ತೋಳುಗಳ ಬಂಧನ, ಪ್ರಣಯಕ್ಕೆ ಉತ್ತೇಜಿಸುವ ಸುರಾಪಾನ, ಸದಾ ಈ ಅಪ್ಸರಿಯರ ಸನೇಹದಲ್ಲಿ ಮೈ ರೋಮಾಂಚನ. ಈ ಸುಖ ಭೋಗ ಭಾಗ್ಯಗಳನ್ನು ಪಡೆದಿರುವ ನಾನೆಂಥ ಅದೃಷ್ಟಶಾಲಿ! ಈ ನನ್ನ ಭಾಗ್ಯ ಬೇರಾರಿಗೂ ದೊರಕದಿದ್ದರೇ ಸಾಕು. ನಾರಾಯಣ ನಾರಾಯಣ. ಓಹೋ, ನಾರದ ಮುನಿಗಳು ಆನಂದವಾಗಿರಬಹುದು. ಆನಂದವೆಂದರೆ ನಿನ್ನ ಅಪ್ಸರಿಯರ ಗಾನ ನಾಟ್ಯ ಮಾತ್ರವೇನು? ಇನ್ನೇನು, ಈ ಸಂಭ್ರಮ ಸಂತೋಷಕ್ಕಾಗಿ ತಾನೆ ಎಲ್ಲರೂ ಇಂದ್ರ ಪದವಿಗಾಗಿ ಹಾತೊರೆಯುವುದು. ನೀನು ಪದವಿ ಎಂದೊಡನೆ ಜ್ಞಾಪಕಕ್ಕೆ ಬಂತು. ಈ ದೇವಲೋಕಕ್ಕೆ ಯಾವಾಗ ಯಾರು ಬರುವರೋ, ನಿನ್ನ ಪದವಿಯನ್ನು ಕಸಿದುಕೊಳ್ಳುವರೋ ಎಂದು ನನಗೆ ಚಿಂತೆಯಾಗಿಬಿಟ್ಟಿದೆ. ದೇವರ್ಷಿಗಳೇ, ಅತಳ ವಿತಳ ಸುತಳ ಪಾತಾಳದಲ್ಲಿ ನನ್ನ ವಜ್ರಾಯುಧವನ್ನು ಎದುರಿಸುವ ಧೈರ್ಯ ಯಾರಿಗಿದೆ? ಆಗ ಮಹಿಷಾಸುರನಿಗಿತ್ತು, ಈಗ ಈಗ ಅವನ ಸಹೋದರಿ ಮಹಿಷಿಗಿದೆ. ಅಣ್ಣನ ಮರಣದಿಂದ ರೋಷಾವೇಶಗೊಂಡು ನಿನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೊರಟಿದ್ದಾಳೆ. ಮಹಿಷಿ, ಕೇವಲ ಒಂದು ಹೆಣ್ಣಿಗೆ ಭಯಪಡುವಷ್ಟು ಹೇಳಿಯಲ್ಲ ಈ ಸಹಸ್ರಾಕ್ಷ. ಹೆಣ್ಣು ಎಂದು ಹಗುರವಾಗಿ ಮಾತಾಡಬೇಡ ಇಂದ್ರ. ಮಹಿಷಾಸುರನನ್ನು ಸಂಹಾರ ಮಾಡಿದ್ದೇ ಹೆಣ್ಣು. ಆದಿಶಕ್ತಿಯ ಒಂದೇ, ಈ ಮಹಿಷಿಯ ಒಂದೇ ಏನು? ಇಂದು ಕೇವಲ ಹೆಣ್ಣಾಗಿ ಕಾಣುವ ಆ ರಾಕ್ಷಸಿ
ನಾಳೆ ತ್ರಿಮೂರ್ತಿಗಳಿಂದ ವರ ಪಡೆದು ದಂಡೆತ್ತಿ ಬಂದರೆ ಬಂದರೆ ಗಿಂದರೆ ಆದರೆ ಹೋದರೆ ಎಂದಿರದು ನೆನದು ಇಂದಿನ ಆನಂದ ಕಳೆದುಕೊಳ್ಳುವ ಮೂರ್ಖನಲ್ಲ ನಿಜ ನಿಜ ಆತಂಕವನ್ನು ಆರಂಭದಲ್ಲೇ ಅಂತ್ಯಗೊಳಿಸುವ ಮೂರ್ಖನಲ್ಲ ನೀನು ಅದು ಬೃಹದಾಕಾರವಾಗಿ ಬೆಳೆದು ನಿನ್ನನ್ನೆ ಕಬಳಿಸಲು ಬಂದಾಗ ಕಂಗೆಟ್ಟು ಓಡುತ್ತೀಯ ನಾರಾಯಣ ನಾರಾಯಣ ಈ ನಾರದರಿಗೆ ಸಮಯ ಸಂದರ್ಭಗಳ ಅರಿವೂ ಇಲ್ಲ ಮಾಡಲು ಬೇರೆ ಕೆಲಸವೂ ಇಲ್ಲ ಸುಮ್ಮನೆ ಅವರಿವರನ್ನು ಎತ್ತಿಕಟ್ಟುವುದು ವಿನಾಕಾರಣ ಹೆದರಿಸುವುದು ಇವರ ಜೀವನವೆಲ್ಲ ಇದರಲ್ಲಿಯೇ ಆಯಿತು ಅಗ್ನಿ ವಾಯು ವರುಣ ಓಂ ನಮೋ ಬ್ರಹ್ಮದೇವಾಯ ನಮಃ ಓಂ ನಮೋ ಬ್ರಹ್ಮದೇವಾಯ ನಮಃ ಓಂ ನಮೋ ಬ್ರಹ್ಮದೇವಾಯ ನಮಃ ಅಗ್ನಿ ಚಿಂತಿಸಬೇಡ ಮಹಿಷಿಯ ತಪಸ್ಸನ್ನು ನಾನು ಭಂಗಗೊಳಿಸುತ್ತೇನೆ ನೋಡುತ್ತಿರು ಓಂ ನಮೋ ಬ್ರಹ್ಮದೇವಾಯ ನಮಃ 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 ಓಂ ನಮೋ ಬ್ರಹ್ಮದೇವಾಯ ಓಂ ನಮೋ ಬ್ರಹ್ಮದೇವಾಯ ನಮಃ ಓಂ ಅಗ್ನಿ ವಾಯು ಚಿಂತಿಸಬೇಡಿ ಈಗ ನಾನು ಅವಳ ತಪೋಭಂಗ ಮಾಡುತ್ತೇನೆ ನೋಡುತ್ತೀರಿ ಓಂ ನಮೋ ಬ್ರಹ್ಮದೇವಾಯ ನಮಃ ಈ ಮಾತು ಹೇಳಲು ನಾಚಿಕೆ ಆಗುವುದಿಲ್ಲವೇ ಮಹಾಶಕ್ತಿವಂತರಾದ ನೀವು ಕೇವಲ ಒಂದು ಹೆಣ್ಣಿನ ತಪೋಭಂಗ ಮಾಡಲಾರದೆ ಸೋತು ಬಂದಿದ್ದೀರಲ್ಲ ಹೆಣ್ಣಿಂದ ಮಾತ್ರಕ್ಕೆ ಕೇವಲ ಎಂಬ ಭಾವನೆ ಬರುವುದು ಸರಿಯಲ್ಲ ಸುರಪತಿ ಮಹಿಷಿ ಸಾಧಾರಣ ಸ್ತ್ರೀಯಲ್ಲ ತನ್ನ ಪರಾಕ್ರಮದಿಂದ ಲೋಕ ಲೋಕಗಳನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ಮಹಿಷಾಸುರನ ಸಹೋದರಿ ಮಹಿಷಾಸುರ ಸತ್ತವನ ಹೆಸರೆತ್ತಿ ಹೆದರಿಸಿ ಸೋತು ಬಂದಿದ್ದೇ ಸರಿ ಎಂದು ಸಾಧಿಸಬೇಡಿ ಈಗ ನನ್ನ ಪೌರುಷವೇನೆಂದು ತೋರಿಸುತ್ತೇನೆ ನೋಡುತ್ತೀರಿ ಓಂ ನಮೋ ಬ್ರಹ್ಮದೇವಾಯ ನಮಃ ಓಂ ನಮೋ ಬ್ರಹ್ಮದೇವಾಯ ನಮಃ ಓಂ ಕಲ್ಲುಗಳ ನಡುವೆ ಮಹಿಷ್ಯ ಸಮಾಧಿ ಬ್ರಹ್ಮದೇವಾಯ ನಮಃ ಓಂ ನಮೋ ಬ್ರಹ್ಮದೇವಾಯ ನಮಃ ಓಂ ನಮೋ ಬ್ರಹ್ಮದೇವಾಯ ನಮಃ
ಓಂ ನಮೋ ಬ್ರಹ್ಮದೇವಾಯ ನಮಃ ಓಂ ದೇವಿ ಅರ್ಥವಾಯಿತು, ಹೋಗಿ ಬನ್ನಿ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಮಹಿಷಿ. ತಂದೆ ಬ್ರಹ್ಮದೇವ ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆ, ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ ನನಗೆ ಸಾವಿಲ್ಲದಂತೆ ಅನುಗ್ರಹಿಸು. ಮಹಿಷಿ, ಹುಟ್ಟು ಸಾವು ಬಾಳಿನ ಎರಡು ಕೊನೆಗಳು, ಅವು ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು. ಇದನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು. ಹಾ, ಬೇರೆಯವರ ಕೇಳ್ತೇನೆ, ನೀನು ಇಲ್ಲ ಎನ್ನಬಾರದು. ಹಾಗೆಯೇ ಆಗಲಿ. ನೀನು ಸಾವಿಲ್ಲದ ವರವನ್ನಂತೂ ಕೊಡಲಾರೆ. ಇಂಥವರಿಂದಲೇ ಸಾವು ಬರಬೇಕೆಂದು ಕೇಳಿದರೆ ಅದನ್ನಾದರೂ ಕೊಡುವೆ ತಾನೆ? ಖಂಡಿತ ಕೊಡುತ್ತೇನೆ. ಹಾಗಾದರೆ ಹರಿಹರರ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ ಆ ಬಾಲಕನಿಂದಲೇ ನನ್ನ ಸಂಹಾರವಾಗಬೇಕು. ತಥಾಸ್ತು. ತಥಾಸ್ತು. ಅಯ್ಯೋ ಬ್ರಹ್ಮದೇವ, ದಾನವರೆಂದರೆ ಬುದ್ಧಿಹೀನರೆಂದುಕೊಂಡೆಯಾ? ಹರಿಯೂ ಗಂಡು, ಹರನೂ ಗಂಡು, ಇವರಿಬ್ಬರ ಸಮಾಗಮದಿಂದ ಶಿಶುವಾಗುವುದೆಂದರೇನು? ಅದು ನನ್ನನ್ನು ಕೊಲ್ಲುವುದೆಂದರೇನು? ನನಗಿನ್ನು ಸಾವಿಲ್ಲ, ನನಗಿನ್ನು ಮರಣವಿಲ್ಲ. Ha 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 ha
ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಕೇಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕ್ತಿಗೆ ಬೇಗನೆ ಬಿಳಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾ ಶಿವನೇ ಭಕ್ತಿಗೆ ಬೇಗನೆ ಉಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾ ಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸೆ ವಿಷವನೆ ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸೆ ವಿಷವನೆ ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ 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 ವಿಶ್ವೇಶ್ವರನೇ ಶಶಿಧರನೇ ಹರನೇ ಓಂ ನಮಃ ಶಿವಾಯ ತ್ರಿಲೋಕ ಸಂಚಾರಿಯಾದ ನಾರದರು ಕೈಲಾಸಕ್ಕೆ ಬರಬೇಕಾದರೆ ವಿಶೇಷವೇನೋ ಇರಬೇಕಲ್ಲ ತ್ರಿನೇತ್ರನಿಗೆ ತಿಳಿಯದ ವಿಶೇಷ ಈ ತ್ರಿಲೋಕ ಸಂಚಾರಿಗೆ ಏನು ತಿಳಿದಿತ್ತು ಮಹೇಶ್ವರ ಅಸುರರು ವಿಜೃಂಭಿಸುತ್ತಾರೆ ಅಸುರರ ಅನ್ಯಾಯ ಅಟ್ಟಹಾಸ ಅತಿಯಾದಾಗ ಅವರ ಅಂತ್ಯವನ್ನು ಅವರೇ ಆಹ್ವಾನಿಸುತ್ತಾರೆ ಅಂತೂ ಇದೊಂದು ಮುಗಿಯದ ಕಥೆ ಕಥೆ ಮುಗಿದರೆ ನಿನ್ನ ಗತಿ ಏನು ನಾರದ ಏಕೆ ತಾಯಿ ನಿನ್ನ ಲೋಕ ಸಂಚಾರದಲ್ಲಿ ಸ್ವಾರಸ್ಯವೇ ಇಲ್ಲದಂತಾಗುವುದಲ್ಲ ಅರ್ಥವಾಯಿತೇ ನಾರದ ಈ ನಾಟಕವೆಲ್ಲ ನಿನಗಾಗಿ ನಿನ್ನ ಸಂತೋಷಕ್ಕಾಗಿ ಅಲ್ಲವೇ ದೇವಿ ಸೂತ್ರಧಾರಿ ನೀನು ನೀನು ಆಡಿಸಿದಂತೆ ಆಡುವವರು ನಾವು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ನಾರಾಯಣ 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 ಹೌದು ನಾನೇ ಸೂತ್ರಧಾರಿ ಆ ದೇವತೆಗಳೆಲ್ಲ ಕೇವಲ ಬೊಂಬೆಗಳು ನಾನು ನಗಿಸಿದರೆ ನಗಬೇಕು ಅಳಸಿದರೆ ಅಳಬೇಕು ನುಡಿಸಿದರೆ ನುಡಿಯಬೇಕು ನಡೆಸಿದರೆ ನಡೆಯಬೇಕು ಸಾವಿಲ್ಲದಿದ್ದರೇನು ಬದುಕಿದ್ದು ಸತ್ತಂತೆಯೇ ಆ ಸುರರು ಅಪ್ಪಣೆ ಕೊಡು ಮಹಿಷಿ ನುಗ್ಗಲಿ ನಮ್ಮ ಸೈನ್ಯ ಅಮರಾವತಿಗೆ ದಿಗ್ಭ್ರಮೆಯಾಗಲಿ ದಿಕ್ಪಾಲಕರಿಗೆ ಪುರುಷುಂಡೇ
ನಾವು ಎಷ್ಟೇ ಶಕ್ತಿಶಾಲಿಗಳಾದರೂ ದೇವತೆಗಳನ್ನು ಕೆಣಕುವುದು ಕ್ಷೇಮವಲ್ಲ. ಒಂದು ವೇಳೆ ಈಗ ನಮಗವರು ಸೋತರು ಅದು ಕ್ಷಣಿಕ, ಏನಾದರೂ ಉಪಾಯ ಮಾಡುತ್ತಾರೆ, ಇಂದಲ್ಲ ನಾಳೆ ನಮ್ಮ ಅಂತ್ಯವನ್ನೇ ನೋಡುತ್ತಾರೆ. ಅದಕ್ಕಾಗಿ ಹೇಡಿಗಳಂತೆ ನಾವು ಸುಮ್ಮನಿರಬೇಕೇನು? ಅವರು ಮಾಡುವ ಅಕ್ರಮ ಅನ್ಯಾಯಗಳನ್ನು ಸಹಿಸಬೇಕೇನು? ಸಾಧ್ಯವಿಲ್ಲ. ಅಂದು ಅವರು ಸಾವಿಲ್ಲದವರೆಂದು ನೆಪ ಹೇಳಿ ನಮ್ಮ ವಿಜಯ ಯಾತ್ರೆ ನಿಲ್ಲಿಸಿದೆ, ಇಂದು ಅವರ ಸೋಲು ಕ್ಷಣಿಕ ಎಂದು ಹೆದರಿಸುತ್ತೀಯಾ? ಮುದ್ಗರ, ನಾನು ವರ ಪಡೆದು ಬಂದಿದ್ದೇ ಸೇಡಿಗಾಗಿ. ಮಹಿಷನ ಸಾವಿಗೆ ಕಾರಣರಾದವರನ್ನು ನನ್ನ ಆಕ್ರೋಶದ ಕಿಚ್ಚಿನಲ್ಲಿ ದಹಿಸುವುದಕ್ಕಾಗಿ. ಈ ಮಾರಣ ಹೋಮವನ್ನು ತಡೆಯುವ ಶಕ್ತಿ ಆ ಮುಕ್ಕಣ್ಣನಿಗೂ ಇಲ್ಲ. ಋಷಿಂಡಿ ಮೊಳಗಲೆ ರಣಕಹಳೆ. ದಾಳಿ ಇರಬೇಕು. ಹಿನ್ನೆಲೆಯ ದಾನವರು ಮಹಿಷಿಯ ಸಾವಿನಲ್ಲಿ ರಕ್ತಸರ ಪೌರುಷವೇ ಅಡಗ ಹೋಯಿತಲ್ಲ ಗುರುದೇವ. ಅಡಗಿ ಹೋದ ಪೌರುಷ ಮತ್ತೆ ಕಡಲಿನಂತ ಉಕ್ಕಿ ಸಿಡಿಲಿನಂತ ಬರೆಯಲ ಬಂದಿದೆಯೋ ಎಂದ್ರು. ಮಹಿಷಿ ಹೌದು ಮಹಿಷಿ, ಯಾವ ಅಸುರನ ಅಟ್ಟಹಾಸ ಕಂಡು ದಿಟ್ಟತನವನ್ನು ಮರೆತು ಕೆಟ್ಟವೆಂದು ಕೂಗುತ್ತಾ ದಟ್ಟಡವಿಗೆ ಓಡುತ್ತಿದ್ದೀರೋ ಆ ಮಹೇಶನ ಸಹೋದರಿ? ಇನ್ನು ಬದುಕಿರುವಯ್ಯ ನೀನು? ಏನೂ ಪ್ರಯೋಜನವಿಲ್ಲ ದೇವೇಂದ್ರ, ಮಹಿಷಿ ಬ್ರಹ್ಮನಿಂದ ವರ ಪಡೆದು ಬಂದಿದ್ದಾಳೆ. ನೀನಾಗಲಿ ನಿನ್ನ ವಜ್ರಾಯುಧವಾಗಲಿ ಅವಳನ್ನೇನೂ ಮಾಡಲಾಗದು. ಮಹಿಷಿ ಇನ್ನು ಏನು ನೋಡುತ್ತಿರುವೆ? ಎರಡು ಹಾಕು ಅವನನ್ನು ಸಿಂಹಾಸನದಿಂದ. ನಿನ್ನ ಮೋರೆಗೆ ಈ ಸಿಂಹಾಸನ ಬೇರೆ ಕೇಳು. ಮಹಿಷಿ, ದೇವತೆಗಳ ಮೇಲೆ ನಿನಗೇಕೆ ಆಗ್ರಹ? ದೇವದಾನವರು ಸಹೋದರರಂತೆ ಬಾಳಬೇಕು. ಈಗ ನೆನಪಿಗೆ ಬಂತೆ ನಿನಗೆ ಈ ಸಂಬಂಧ? ದಾನವ ಕುಲ ಕಂಟಕನಾಗಿ ಮಹಾಮಹಾ ಅಸುರ ವೀರರನ್ನೆಲ್ಲ ಮೋಸದಿಂದ ಕೊಲ್ಲುವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಸಂಬಂಧ? ಮಹಿಷಿ, ನಾನು ಮೋಸ ಮಾಡಿದ್ದೇನೆ, ನಾನು ಅನ್ಯಾಯ ಮಾಡಿದ್ದೇನೆ. ಇಲ್ಲ ಮಹಿಷಿ, ಇಲ್ಲ. ಎಲ್ಲ ಸುಳ್ಳ? ಅನ್ರತವಾಡವ ನಿನ್ನ ನಾಲಿಗೆಯನ್ನು ಸೀಳಿಬಿಟ್ಟೇನು. ಸಮುಚೆಯನ್ನು ನಂಬಿಸಿ ಸ್ನೇಹಿತನಂತೆ ನಟಿಸಿ ವಂಚನೆಯಿಂದ ಕೊಂದವರು ಯಾರೋ
ಮಾರು ವೇಷದಿಂದ ಪ್ರಹ್ಲಾದನಲ್ಲಿ ಶಿಷ್ಯನಾಗಿ ಸೇರಿ ಅವನ ಸದ್ಗುಣಗಳನ್ನೆಲ್ಲ ಅಪಹರಿಸಿದ್ದು ಯಾರೋ ಜಲರಾಶಿಯಲ್ಲಿ ನಿಂತು ತಪಸ್ಸಿನಲ್ಲಿ ಮೈಮರೆತಿದ್ದ ಕದಂಬನನ್ನು ಮಸುಳಿಯಾಗಿ ಬಂದು ಕೊಂದವರು ಯಾರೋ ಗಂಡಾಗಿ ಹುಟ್ಟಿ ಪ್ರಚಂಡ ಮಹಿಷನನ್ನು ಕಂಡು ಹೆದರಿ ಷಂಡನಂತೆ ಓಡಿ ಹೋಗಿ ಹೆಣ್ಣೊಂದನ್ನು ಯುದ್ಧಕ್ಕೆ ಕಳುಹಿಸಿ ರುಂಡ ಉಳಿಸಿಕೊಂಡ ಬಂಡ ಯಾರೋ ನೀನು ಇಂದ್ರ ನಿನಗೊಂದು ಐರಾವತ ಅಕ್ಕಪಕ್ಕ ದಿಗ್ಪಾಲಕರ ಪಡೆ ಆನಂದ ಅನುಭವಿಸಲು ಅಪ್ಸರಿಯರು ಯಾರಾದರೂ ಬಾಯಾಡಿಸಿದರೆ ಬರೆದು ಬಿಟ್ಟೇನು ಜೋಕೆ ರಾಕ್ಷಸರೇ ಋಷಂಡೆ ನಮ್ಮ ರಾಕ್ಷಸ ಪಡೆಯಿಂದ ಈ ದೇವತೆಗಳ ಮೈಚರ್ಮ ಸುಲಿಸಿ ಹೆಬ್ಬಾಗಿಲಿಗೆ ತೋರಣ ಕಟ್ಟಿಸು ಹೇಡಿಗಳು ಪ್ರಾಣ ಭಯದಿಂದ ಓಡಿ ಹೋದರು ನಾರಾಯಣ ನಾರಾಯಣ ನಿಲ್ಲಿ ನಿಲ್ಲಿ ಏನಾಯ್ತು ಯಾಕೆ ಹೀಗೆ ಎಲ್ಲರೂ ದಿಕ್ಕಟ್ಟು ಓಡುತ್ತಿರುವ ಮಹಿಷಿ ಮಹಿಷಿ ಎಲ್ಲಿ ಎಲ್ಲಿ ಅಯ್ಯೋ ಇಲ್ಲಲ್ಲ ನಾರದರೆ ದೇವಲೋಕದಲ್ಲಿ ವರಗರಿಬಿತ್ತಳಾದ ರಕ್ಕಸಿ ಮಹಿಷಿ ನನ್ನನ್ನು ಸಿಂಹಾಸನದಿಂದ ನೂಕಿ ದೇವಲೋಕದಿಂದಲೇ ಅಟ್ಟಿಬಿಟ್ಟಳು ಮಹಿಷಿಯೇ ಅವಳಲ್ಲಿ ನೀನೆಲ್ಲಿ ಕೇವಲ ಒಂದು ಹೆಣ್ಣಿಗೆ ಭಯಪಡುವಷ್ಟು ಹೇಡಿಯಾಗಿ ಹೋದ್ಯಾ ನೀನು ನಾರಾಯಣ ಆ ದಿನ ನಾನು ಬಂದಾಗ ನಿನಗಿದ್ದ ಧೈರ್ಯವೇನು ಈಗ ನಿನಗಿರುವ ಭಯವೇನು ಮೊದಲೇ ನೊಂದಿದ್ದೇನೆ ಮತ್ತೆ ಮತ್ತೆ ಮಾತಿನಿಂದ ಚುಚ್ಚಬೇಡಿ ಈಗ ನಮಗೆ ಗತಿಯನ್ನು ಹೇಳಿ ಬ್ರಹ್ಮನೇ ಗತಿ ಆ ಚತುರ್ಮುಖತಾನೆ ಮಹಿಷಿಗೆ ಹೊರಕೊಟ್ಟಿದ್ದು ಹೋಗಿ ಅವನನ್ನು ಕೇಳಿ ಇದು ನ್ಯಾಯವೇ ಎಂದು ಶುಭಮಸ್ತು ಏನಾಯ್ತು ದೇವೇಂದ್ರ ಆ ದುಷ್ಟ ರಾಕ್ಷಸಿ ಮಹಿಷಿಗೆ ನೀನೇ ವರ ಕೊಟ್ಟು ಏನಾಯ್ತು ಎಂದು ಕೇಳುವೆಯಲ್ಲ ಸಿಂಹಾಸನ ಹೋಯಿತು ಪದವಿ ಹೋಯಿತು ಇಂದ್ರಲೋಕವೂ ಕೈತಪ್ಪು ಹೋಯಿತು ಅದಕ್ಕೆ ನಿನ್ನ ಅಹಂಕಾರವೇ ಕಾರಣ ಹಿಂದೊಮ್ಮೆ ಸ್ಥಾನಬಲದಿಂದ ಮೈಮರೆತು ದೂರ್ವಾಸರು ಕೊಟ್ಟ ಶಿವಪ್ರಸಾದವನ್ನೇ ಎಸೆದು ದೈವದ್ರೋಹ ಮಾಡಿ ಶಾಪಗ್ರಸ್ತನಾಗಿ ದರಿದ್ರನಾದೆ ಅಲ್ಲವೇ ಅದು ಎಂದೋ ಮುಗಿದ ವಿಷಯ ಎಂದೋ ಮುಗಿದಿದ್ದರೆ ಮತ್ತೆ ನಿನಗೆ ದುರ್ಗತಿ ಬರುತ್ತಲೇ ಇರಲಿಲ್ಲ ವರ್ಷಾಕಾಲ ಬಂತೆಂದರೆ ಮಣ್ಣಲ್ಲಿ ಮಣ್ಣಾಗಿರುವ ಹುಲ್ಲುಗರಿಕೆ ಮತ್ತೆ ತಲೆ ಎತ್ತಿ ನಿಲ್ಲುವಂತೆ ಪದವಿ ಬಂದೊಡನೆ ಪರಮಾತ್ಮನನ್ನೇ ಮರೆಯುವೆ ಮೆರೆಯುವೆ ಸ್ಥಾನಭ್ರಷ್ಟನಾದಾಗ ಕಂಗಾಲಾಗಿ ಕೈ ಮುಗಿಯುವೆ ಈಗ ನಮ್ಮ ಗತಿ ಏನು ತಂದೆ ಬಂದಿರುವುದನ್ನು ಅನುಭವಿಸಲೇಬೇಕು ಹಾಗಾದರೆ ನಮ್ಮ ಕಷ್ಟಕ್ಕೆ ಕೊನೆಯೇ ಇಲ್ಲವೇ ಇದೆ ಮಹಿಷಿಯ ಪಾಪದ ಕೊಡ ತುಂಬಬೇಕು ಆಗ ನಾನು ಕೊಟ್ಟ ವರವೇ ಶಾಪವಾಗಿ ಅವಳ ಅಂತ್ಯವಾಗುವುದು ಧೈರ್ಯವಾಗಿದೆ ನಾರಾಯಣ ನಾರಾಯಣ ದೇವತೆಗಳೇ ಏನು ಹೇಳಿದ ಬ್ರಹ್ಮದೇವ ಮಹಿಷಿಯ ಪಾಪದ ಕೊಡ ತುಂಬಬೇಕಂತೆ ಅವಳಿಗೆ ಕೊಟ್ಟ ವರವೇ ಶಾಪವಾಗಿ ಅವಳನ್ನು ಕೊಲ್ಲುವುದಂತೆ ಸತ್ಯ ಸತ್ಯ ಬ್ರಹ್ಮನ ಮಾತು ಬ್ರಹ್ಮನ ಬರಹ ಎಂದ ಮೇಲೆ ಮುಗಿಯಿತು ದೇವಋಷಿಗಳೇ ಆ ಮಹಿಷಿಯ ಪಾಪವೃದ್ಧಿಯಾಗಲು ಏನು ಮಾಡಬೇಕು ಆ ಕಾರ್ಯ ನನಗೆ ಬಿಟ್ಟು ನೀವು ನಿಶ್ಚಿಂತೆಯಾಗಿರಿ ಹೇಗೆ ಸಾಧ್ಯ ನಾರದರೆ ನಿಲ್ಲಲು ನೆಲೆಯಿಲ್ಲದೆ ರಾಕ್ಷಸರಿಗೆ ಹೆದರಿ ತಲೆ ಬರೆಸಿಕೊಳ್ಳಲು ಅಲೆದಾಡುತ್ತಿರುವ ನಮಗೆ ನಿಶ್ಚಿಂತೆಯಲ್ಲಿಂದ ಬರಬೇಕು ನಿಲ್ಲಲು ನೆಲೆ ತಾನೇ ಬೇಕು ಹೌದು ನನ್ನ ಹಿಂದೆ ಎಲ್ಲಿಗೆ ದೇವಲೋಕಕ್ಕೆ ಅಯ್ಯೋ ಆ ಮಹಿಷಿ ಅಯ್ಯಯ್ಯೋ ನಾನಿಲ್ಲವೇ ನಿಮ್ಮ ರಕ್ಷಣೆಗೆ ಧೈರ್ಯವಾಗಿ ಬನ್ನಿ ನಾರಾಯಣ ನಾರಾಯಣ ಆಗ ಇದು ಇಂದ್ರಲೋಕ ಈಗ ಮಹಿಷಿಯ ರಾಕ್ಷಸ ಲೋಕ ನಾರಾಯಣ 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 ದುಷ್ಯಂತ ಮುದ್ಗರ
ಈ ದೇವತಾ ಪಕ್ಷಪಾತಿ ಇಲ್ಲಿಗೇಕೆ ಬಂದ? ದೇವತಾ ಪಕ್ಷಪಾತಿಯಲ್ಲ ಮಹಿಷಿ, ಯಾರು ಪದವಿಯಲ್ಲಿರ್ತಾರೋ ಅವರ ಪಕ್ಷಪಾತಿ. ಈಗ ಈ ನಾರದ ದಾನವರ ಹಿತೈಷಿ. ಯಾರ ಹಿತೈಷಿ ಆದರೂ ಆಗು, ಇಲ್ಲಿ ನಿನಗೇನು ಕೆಲಸ? ಆಕಾಶ ಮಾರ್ಗದಲ್ಲಿ ಬರುತ್ತಿದ್ದೆ. ಇಂದ್ರಾದಿ ದೇವತೆಗಳು ಮಹಿಷಿ ಮಹಿಷಿ ಎಂದು ನಡುಗುತ್ತಾ ದಿಕ್ಪಾಲಕರೊಡನೆ ದಿಕ್ಕಾಪಾಲಾಗಿ ಓಡುತ್ತಿದ್ರು. ವಿಷಯ ಅರ್ಥವಾಯಿತು. ಇಂದ್ರನ ಸಿಂಹಾಸನದಲ್ಲಿ ನೀನು ಹೇಗೆ ವೈಭವದಿಂದ ಮೆರೆಯುತ್ತಿರುವೆಯೋ ನೋಡೋಣ ಎಂದು ಬಂದೆ. ಕೇಳಿದೆಯಾ ಮುದ್ಗರ, ಆಗಲೇ ನನ್ನ ಕೀರ್ತಿ ಹೇಗೆ ಹರಡುತ್ತಿದೆ. ಏ ನಾರದ, ಈಗ ನಾನು ಹೇಗೆ ಕಾಣುತ್ತೇನೆ? ಚೆನ್ನಾಗಿಯೇ ಕಾಣುತ್ತೀಯ. ಆ ಸಿಂಹಾಸನದ ಮೇಲೆ ಗಂಡಾದವನು ಕುಳಿತಾಗ ಇಂದ್ರ, ಹೆಣ್ಣು ಕುಳಿತರೆ ಇಂದ್ರಿ. ಚಿಚಿ, ಅದೇ ಅದೇ, ನೀನು ಏನೇ ಹೇಳು ಆ ಸ್ಥಾನ ನಿನಗಲ್ಲ. ಏನಿದೆ ಕಟ್ಟರಿ ಇವನನ್ನು, ಕೆಟ್ಟ ಸೇರಿ ಇವನ ತಾಳ ತಂಬೂರಿಯನ್ನು. ನಾರಾಯಣ ನಾರಾಯಣ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ಬೇಡ ಮಹಿಷಿ ಬೇಡ. ನಿನ್ನಂಥ ಪೌರುಷವಂತಳು ನನ್ನ ಮೇಲೆ ಸಿಡಿದಂತೆ ಗತಿಯೇನು? ನನ್ನ ಮಾತಿನ ಅರ್ಥ ಹೀಗೆ, ಇಂದ್ರ ಸ್ವರ್ಗದ ಒಡೆಯನಾದರೂ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬ ಅಧಿಕಾರಿ ನೆಟ್ಟಿದ್ದ. ಯಾಕೆ ಯಾಕೆ? ಅಧಿಕಾರ ನಡೆಸುವುದಕ್ಕೆ, ದರ್ಪ ತೋರಿಸುವುದಕ್ಕೆ, ಎಲ್ಲವನ್ನು ನಾನೇ ನೋಡಿಕೊಳ್ಳುವನೆಂದ್ರೆ ಯಾರನ್ನು ಒದೆಯುವುದು ಯಾರನ್ನು ತಳ್ಳುವುದು? ನಿಜ ನಿಜ. ಇಂದ್ರ ಸೋತ, ನಿನ್ನ ಕಾಲಡಿ ಬಿದ್ದ, ಶರಣಾಗತನಾದ, ಅಷ್ಟು ಸಾಲದೆ. ಅವರನ್ನು ಇಲ್ಲಿಂದ ಅಟ್ಟಿ ನಿನ್ನ ಅರಮನೆಯನ್ನು ನಿನ್ನ ಲೋಕವನ್ನು ಬಿಟ್ಟು ಎಷ್ಟು ದಿನ ಇಲ್ಲಿರ್ತೀಯ? ಅದಕ್ಕೆ ಇಂದ್ರ ಅವನ ಪರಿವಾರ ಇಲ್ಲೇ ಇರಲಿ. ಅಂದರೆ ಅಂದರೆ ದೇವಲೋಕ ನಿನ್ನದೇ, ನಿನ್ನ ಪರವಾಗಿ ಅವರಿರುತ್ತಾರೆ ಅಷ್ಟೇ. ಆಗ ನೀನು ಬೇಕಾದಾಗ ಬರಬಹುದು, ಅವರನ್ನು ದಂಡಿಸಬಹುದು, ಹೆದರಿಸಬಹುದು, ನಿನ್ನ ಪ್ರತಾಪಕ್ಕೆ ನಡುಗುವ ಆ ವೀರನನ್ನು ಕಂಡು ನಗಬಹುದು. ಸಲಹೆ ಏನೋ ಚೆನ್ನಾಗಿದೆ, ಇದರಲ್ಲಿ ಕುತಂತ್ರವೇನೂ ಇಲ್ಲ ತಾನೇ? ನಾರಾಯಣ, ಆಗಲೇ ಹೇಳಿದನಲ್ಲ ನಾನು ದಾನವರ ಹಿತೈಷಿ ಎಂದು. ಅದು ಸರಿ ನಾರದ್ರೆ, ಓಡಿ ಹೋದ ದೇವತೆಗಳನ್ನು ಈಗ ಎಲ್ಲಿ ಹುಡುಕೋದು? ನಾನಿಲ್ಲವೇ, ಕೂಗಿದರೆ ಬರುತ್ತಾರೆ. ದೇವೇಂದ್ರ ದೇವೇಂದ್ರ, ಇವರೆಲ್ಲರೂ ಜೊತೆಯಲ್ಲೇ ಬಂದರೂ ನಿನ್ನ ಅನುಮತಿಗಾಗಿ ಹೊರಗೆ ನಿಂತಿದ್ದರು. ಇಂದ್ರ, ನಾನು ಹೇಳಿದ್ದಲ್ಲ ನೆನಪಿದೆ ತಾನೆ? ಜೋಕೆ ಹೆಸರಿಗೆ ಮಾತ್ರ ನಿಮಗೆ ಈ ಸ್ಥಳ, ನಿಮ್ಮ ನಾಳುವುದು ಮಹಿಷಿ. ಮಹಿಷಿ, ಒಂದು ರಹಸ್ಯ. ಈ ದೇವತೆಗಳಿಗೆ ಶಕ್ತಿ ಬರುವುದೇ ಋಷಿಗಳು ಯಜ್ಞಯಾಗಾದಿಗಳಿಂದ ಕೊಡುವ ಹವಿಸ್ಸಿನಿಂದ. ನೀನು ಯಜ್ಞಯಾಗಗಳು ನಡೆಯದಂತೆ ಮಾಡಿಬಿಟ್ಟರೆ ಮುಗಿಯಿತು. ಇವರೆಲ್ಲ ನಾರಾಯಣ ನಾರಾಯಣ ನಾರಾಯಣ, ನಿನ್ನ ಬುದ್ಧಿಯೇ ಬುದ್ಧಿ. ಇಂದ್ರ ಬಂದಾಯ್ತು, ಅದಕ್ಕೇನು ಮಾಡಬೇಕು? ಅವನು ಕುಳಿತ ಈ ಹಳೆಯ ಸಿಂಹಾಸನ ನಿನಗೇಕೆ? ಮೊದಲು ಭೂಲೋಕಕ್ಕೆ ಹೋಗಿ ಯಜ್ಞಯಾಗಾದಿಗಳ ನಾಶಕ್ಕೆ ಪ್ರಯತ್ನಿಸು. ಇದು ಈಗಲೇ ಹೊರಡುತ್ತೇನೆ. ಋಷಿಂಡಿ ಮುದ್ಗರ, ಇನ್ನು ಮೇಲೆ ನಮ್ಮ ಕಾರ್ಯಾಚರಣೆಯ ಸ್ಥಳ ಋಷಿಗಳ ತಪೋವನ. ಇನ್ನು ಮೇಲೆ ಋಷಿಗಳು ಹವಿಸ್ಸನ್ನು ಹೇಗೆ ಕೊಡುತ್ತಾರೋ ನಾನು ನೋಡುತ್ತೇನೆ.
ನಾರಾಯಣ ನಾರಾಯಣ ನಮೋ ನಾರಾಯಣ. ಶುಭಮಸ್ತು. ಏನಿದು ದಂಡು ಕಟ್ಟಿಕೊಂಡು ದಾಳಿಗೆ ಬಂದಂತಿದೆಯಲ್ಲ ನಾರಾಯಣ? ಇದೆಂಥ ವಿನೋದ ಪರಮಾತ್ಮ! ಈ ಸುರಪತಿಯ ಸೋತ ಮುಖದಲ್ಲಿ ಯುದ್ಧದ ಉತ್ಸಾಹವಿದೆಯೇ? ಏಕೆ ದೇವೇಂದ್ರ, ಏನಾಯಿತು? ನಿನಗೆ ತಿಳಿಯದ್ದೇನಿದೆ ತಂದೆ? ಮಹಿಷಿಯ ದ್ವೇಷದ ಜ್ವಾಲೆಗೆ ಸಿಕ್ಕಿ ನೊಂದು ಹೋಗಿದ್ದೇನೆ. ನೆಮ್ಮದಿ ಕಾಣದೆ ಕಂಗಾಲಾಗಿದ್ದೇನೆ. ಈಗ ನಮ್ಮನ್ನು ರಕ್ಷಿಸುವವರು ಯಾರು? ಆ ಮಹಿಷಿಯನ್ನು ಸಂಹರಿಸುವವರು ಯಾರು? ಯಾರಿಂದ ಮರಣ ಬರಬೇಕೆಂದು ಅವಳೇ ಕೇಳಿಕೊಂಡಿದ್ದಾಳಲ್ಲ. ಹರಿಹರ ಸಮಾಗಮದಿಂದ ಆಗುವ ಮಗುವಿನಿಂದ ಮಹಿಷಿ ಸಾವು ಬಯಸಿದ್ದು. ಅದು ಅಸಾಧ್ಯವೆಂದು ತಾನೇ ಅವಳು ಇಂಥ ವರವನ್ನು ಕೇಳಿಕೊಂಡಿದ್ದು? ದೈವ ಸಂಕಲ್ಪಕ್ಕೆ ಯಾವುದೂ ಅಸಾಧ್ಯವಲ್ಲ. ದಾನವರು ಎಷ್ಟೇ ಜಾಣತನದಿಂದ ವರಗಳನ್ನು ಕೇಳಿಕೊಂಡರೂ ಅದಕ್ಕೂ ಮೀರಿದ ಜಾಣತನದಿಂದ ಅವರು ನಾಶವಾಗುತ್ತಲೇ ಇದ್ದಾರೆ. ಹುಟ್ಟಿದವರು ಸಾಯಲೇಬೇಕು, ಮಹಿಷಿಯೂ ಅಷ್ಟೇ. ಅದು ಯಾವಾಗ ಪರಮಾತ್ಮ? ಕಾಲ ಸಮೀಪಿಸುತ್ತಿದೆ. ಬ್ರಹ್ಮನ ವರದಂತೆ ಹರಿಹರರ ಸಂಗಮಕ್ಕೆ ಅಗತ್ಯವಾದ ವಾತಾವರಣ ಸೃಷ್ಟಿಯಾಗುತ್ತಿದೆ. ನೀವು ಧೈರ್ಯವಾಗಿರಿ. ನಾರಾಯಣ ನಮೋ ನಾರಾಯಣ. ಶುಭಮಸ್ತು. ನಾರಾಯಣ. ಓಂ ಶಂಕರಾಯ ನಮಃ. ಓಂ ವಿಷ್ಣುವೇ ನಮಃ. ಓಂ ಶಂಭುವೇ ನಮಃ. ಓಂ ಹರಿಯೇ ನಮಃ. ಓಂ ಶಿವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ಹರಾಯ ನಮಃ. ಓಂ ಜನಾರ್ದನಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಚಂದ್ರಚೂಡಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ಪರಮೇಶ್ವರಾಯ ನಮಃ. ನೋಡಿದೆಯಾ ದೇವಿ, ದೇವರ ಪ್ರಸಾದ. ಬಲಗಡೆಯಿಂದ ಹೂವು ಬಿತ್ತು. ನಮಗೆ ಮಕ್ಕಳಿಲ್ಲವೆಂಬ ಚಿಂತೆ ಹಿಂದಿಗೆ ದೂರವಾಯಿತು. ನಮ್ಮ ಆಸೆ ಖಂಡಿತ ನೆರವೇರುವುದು. ದೇವರಿಗೆ ನಮ್ಮ ಮೇಲೆ ಕರುಣೆ ಇದ್ದಿದ್ದರೆ ಇಷ್ಟು ವರ್ಷಗಳು ನಾವು ಮಗುವಿಗಾಗಿ ಹಂಬಲಿಸೇ ಹಂಬಲಿಸೇ ಕಣ್ಣೀರಿಡಬೇಕಾಗಿತ್ತೇನು? ಸುಮ್ಮನೇಕೆ ನನ್ನ ಮನಸ್ಸಿನಲ್ಲಿ ಆಸೆ ತುಂಬುತ್ತೀರಿ? ನಾನು ಬಂಜೆ, ನನಗೆ ಈ ಜನ್ಮದಲ್ಲಿ ಮಕ್ಕಳಾಗುವುದಿಲ್ಲ. ದೇವಿ, ಭವಿಷ್ಯವನ್ನು ಬಲ್ಲವರು ಯಾರೂ ಇಲ್ಲ. ಆ ಪರಮಾತ್ಮ ಒಲಿದರೆ ಮಣ್ಣೋ ಹೊನ್ನಾಗುವುದು. ಯಾವುದೋ ಜನ್ಮದ ಪಾಪ ನಮ್ಮನ್ನು ಕಾಡಿಸುತ್ತಿದೆ ಅಷ್ಟೇ. ದೇವರ ಕರುಣೆ ಕಿಂಚಿತ್ತು ದೊರಕಿದರೂ ಸಾಕು, ನಮ್ಮ ನೋವು ನಿರಾಶೆಗಳೆಲ್ಲವೂ ಕರ್ಪೂರದಂತೆಯೇ ಸುಟ್ಟು ಹೋಗುತ್ತವೆ. ಎದೆಗುಂದದೆ ಶುಭ ದಿನಗಳನ್ನು ಎದುರು ನೋಡೋಣ. ತೆಗೆದುಕೋ. ದೇವತೆಗಳು ಸಪ್ತ ಋಷಿಗಳು ಸೇರಿ
ಮೊರೆ ಇಡುತ್ತಿದ್ದಾರೆ. ಕೇಳಿಸುತ್ತಿದೆಯೇ? ಕೇಳಿಸುತ್ತಿದೆ ಪ್ರಭು. ತಾವು ಲೋಕ ಕಲ್ಯಾಣಕ್ಕಾಗಿ ಹೊರಡುವ ಸಮಯ ಬಂದಾಯಿತು. ಹೋಗಿ ಬನ್ನಿ. त्रिकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः. ಮಹಿಷಿ ಸಂಹಾರಕ್ಕೆ ದಾರಿ ತೋರಿ ಶಾಂತಿಯ ನೀಡು ಮುರಾರಿ, ಶಾಂತಿಯ ನೀಡು ಮುರಾರಿ. ಶ್ರೀಹರಿ ಮಾಯೆಯ ಅವತಾರ, ವಿಶ್ವಮೋಹಿನಿಯ ಸಾಕಾರ. ಶ್ರೀಹರಿ ಮಾಯೆಯ ಅವತಾರ, ವಿಶ್ವಮೋಹಿನಿಯ ಸಾಕಾರ. ಸುಧಾ ಸುಂದರಿಯ ನೃತ್ಯ ವಿಹಾರ, ಸುರಮ್ಯ ಲಯ ಗತಿ ಮನೋಹರ. ಶ್ರೀಹರಿ ಮಾಯೆಯ ಅವತಾರ, ವಿಶ್ವಮೋಹಿನಿಯ ಸಾಕಾರ. ಖಲಿರು ಖಲಿರಿನ ಗೆಜ್ಜಯನಾದ, ಥಳ ಥಡಿಸುವ ಈ ಸಿರಿಪಾದ. ಖಲಿರು ಖಲಿರಿನ ಗೆಜ್ಜಯನಾದ, ಥಳ ಥಡಿಸುವ ಈ ಸಿರಿಪಾದ. ಲೋಕದ ಎಲ್ಲೆಡೆ ಆಮೋರ, ಹರಿಹರ ಸರಸ ವಿನೋದ. ಹರಿಹರ ಶಕ್ತಿಯ ಓಂಕಾರ, ಝಂಝನ್ನೂಪುರ ಜಯಂಕಾರ. ಹರಿಹರ ಶಕ್ತಿಯ ಓಂಕಾರ, ಸುಧಾವಾಹಿನಿಯ ಶೃಂಗಾರ. ನಿತ್ಯಾನಂದದ ಲಹರಿ ವಿಹಾರ, ಝಂಝನ್ನೂಪುರ ಜಯಂಕಾರ. ಹರಿಹರ ಶಕ್ತಿಯ ಓಂಕಾರ, ಹರಿಹರ ಶಕ್ತಿಯ ಓಂಕಾರ. ¶¶
ಪುರುಷ ಸಮಾಗಮ ಪ್ರತಿ ಪ್ರತಿ ಕ್ಷಣವೂ ಅನುಪಮ ಪ್ರಪಂಚಕ್ಕೆಲ್ಲ ಆನಂದ ಸಂಭ್ರಮ ಪೂರ್ಣ ಕಾಂತಿ ಪೂರ್ಣ ಜ್ಯೋತಿ ಪೂರ್ಣಿಮಾ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾಭಿಶಿಷ್ಯತೆ ಈಶಾನಸರ್ವವಿದ್ಯಾನಾಮೀಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ ಸಣ್ಣ ಮಗು ನಿನ್ನನ್ನು ಸಂಹಾರ ಮಾಡದಂತೆ ಕನಸು ಕಂಡ್ಯ? ಹೌದು ಬುದ್ಗರ, ಈಗಲೂ ಆ ಕನಸನ್ನು ನೆನೆಸಿಕೊಂಡ್ರೆ ನನ್ನ ಮೈ ಬೆವರುತ್ತಿದೆ, ನರನಾಡಿಗಳಲ್ಲಿ ಚಲಿಸುತ್ತಿರುವ ರಕ್ತ ನಿಂತು ಹೋದಂತೆ ಭಾಸವಾಗುತ್ತಿದೆ. ಛೇ, ಕನಸಿಗೆಲ್ಲ ಹೀಗೆ ಭಯಪಟ್ಟರೆ ಹೇಗೆ? ಕನಸು ಅಂತ ಕಡೆಗಣಿಸುವ ಹಾಗಿಲ್ಲ ಬೃಷುಂಡಿ, ಪ್ರತಿಯೊಂದು ಕನಸಿಗೂ ಒಂದು ಹಿನ್ನೆಲೆ ಇದ್ದೇ ಇರುತ್ತದೆ. ನಿನ್ನ ತಲೆ ಮಹಿಷಿ, ಈ ಮುದಿಯನಿಗೆ ವಯಸ್ಸಾಯಿತು, ಅದಕ್ಕೆ ಬಾಯಿಗೆ ಬಂದಂತೆ ಹುಚ್ಚುಚ್ಚಾಗಿ ಒದರುತ್ತಿದ್ದಾನೆ. ಈ ಮುದಿಯನಿಗೆ ವಿಶ್ರಾಂತಿ ಕೊಡುವುದೇ ಮೇಲು. ಆ ವಿಷಯ ಹಾಗಿರಲಿ ಮುದ್ಗರ, ಈ ಕನಸಿನಂತೆ ಹರಿಹರರ ಮಿಲನದಿಂದ ಮಗುವಾಗಿದೆ ಎನ್ನುತ್ತೀಯ? ಹೌದು, ಇದು ಖಂಡಿತ ಅಸಾಧ್ಯ. ದೇವತೆಗಳಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಿಂದೆ ದಾಕ್ಷಾಯಿನಿ ದಕ್ಷಬ್ರಹ್ಮನ ಯಜ್ಞಕುಂಡದಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿದ ಮೇಲೆ ತಾರಕಾಸುರ ವರ ಕೇಳಿದ್ದು ಶಿವನ ಮಗನ ಕೈಯಿಂದಲೇ ತನಗೆ ಮರಣವಾಗಬೇಕೆಂದು. ಆಮೇಲೆ ಏನಾಯಿತು? ದೇವತೆಗಳೆಲ್ಲ ಸೇರಿ ಆದಿಶಕ್ತಿಯನ್ನು ಬೇಡಿ ಮತ್ತೆ ಅವತಾರವೆತ್ತುವಂತೆ ಮಾಡಿ ರಹಸ್ಯವಾಗಿ ಗಿರಿಜಾ ಕಲ್ಯಾಣವನ್ನು ಮಾಡಿದರು. ಅದರಿಂದ ಏನಾಯ್ತು? ಅಯ್ಯೋ ಅಜ್ಞಾನಿ, ಅದರಿಂದಲೇ ಅಲ್ಲವೇ ಷಣ್ಮುಖನು ಹುಟ್ಟಿದ್ದು, ತಾರಕಾಸುರನನ್ನು ಸಂಹರಿಸಿದ್ದು. ಅಲ್ಲವೋ ಮುದಿಯ, ಶಿವನು ಮದುವೆಯಾದದ್ದು ಗಿರಿಜೆಯನ್ನು, ಅವಳು ಹೆಣ್ಣು, ಅದರಿಂದ ಮಗುವಾಯಿತು. ಆದರೆ ನಮ್ಮ ಮಹಿಷಿಯವರ ಹಾಗಿಲ್ಲವಲ್ಲ, ಹರಿಯು ಗಂಡು, ಹರನು ಗಂಡು, ಅವರಿಬ್ಬರ ಸಮಾಗಮದಿಂದ ಮಹಿಷಿಯನ್ನು ಕೊಲ್ಲುವ ಪುತ್ರ ಹುಟ್ಟಲು ಹೇಗೆ ಸಾಧ್ಯ? ಭೃಷುಂಡಿಯ ಮಾತು ನಿಜ, ಇದು ಎಂದೆಂದೂ ಸಾಧ್ಯವಿಲ್ಲದ ಕಾರ್ಯ. ಈ ಕನಸಿಗೆ ಅರ್ಥವೇ ಇಲ್ಲ. ಹರಿಹರರಿಗೆ ಮಗುವಾಗುವುದು ಬರೀ ಭ್ರಮೆ, ಬರೀ ಭ್ರಮೆ, ಬರೀ ಭ್ರಮೆ. ಹಾ
ಅಲ್ಲಿ ಏನು ಪ್ರಭು ಈ ಗುಂಡಾರಣ್ಯದಲ್ಲಿ ಮಗುವಿನ ಆಕ್ರಮಣ ಕೇಳಿ ಬರುತ್ತಿದೆಯಲ್ಲ ಹೌದು ಪ್ರಭು ಆಶ್ಚರ್ಯವಾಗಿದೆಯಲ್ಲ ಬನ್ನಿ ನೋಡೋಣ ಮುಟ್ಟಬೇಡಿ ಯಾವ ಕಾಡು ಹೆಣ್ಣಿನ ಶಿಶುವೋ ಏನೋ ಅದನ್ನೇಕೆ ಮುಟ್ಟುತ್ತೀರಿ ಅಯ್ಯೋ ಈ ಮಗುವಿನ ಮುಖ ನೋಡುತ್ತಿದ್ದರೆ ನನಗೆ ವಾತ್ಸಲ್ಯ ಉಕ್ಕಿ ಬರುತ್ತಿದೆ ಮುಟ್ಟಬೇಡಿ ಪ್ರಭು ಸದಾ ಮಕ್ಕಳಿಲ್ಲದ ನೋವಿನಿಂದ ಕೊರಗುತ್ತಿರುವ ತಮಗೆ ಇಲ್ಲಿ ಮಗುವನ್ನು ಕಂಡ ತಕ್ಷಣ ಹಾಗೆನಿಸುತ್ತಿದೆ ಅಷ್ಟೇ ಮಂತ್ರಿಗಳೇ ಬೆಳೆದೆಂಗಳು ತುಂಬಿರುವ ಈ ಕಣ್ಣುಗಳನ್ನು ನೋಡಿ ಹವಳದ ಹೂವಿನಂತೆ ನಗುತ್ತಿರುವ ಈ ತುಟಿಗಳನ್ನು ನೋಡಿ ಸಾಧಾರಣ ಶಿಶುವಾಗಿದ್ದರೆ ಈ ಮಗು ಶಿವಲಿಂಗದ ಬಳಿ ಇರುತ್ತಿತ್ತೆ ಅಯ್ಯೋ ನಾನು ನಿಮಗೆ ಹೇಗೆ ಹೇಳಲಿ ಯಾರೋ ತಂದು ಈ ಲಿಂಗದ ಬಳಿ ಮಲಗಿಸಿದ್ದಾರೆ ಇದು ಒಂದು ಪವಾಡವೇ ಯಾರು ಯಾರಿದ್ದೀರಿ ಯಾರು ಈ ಮಗು ಮಹಾರಾಜ ಈ ಮಗುವಿಗಾಗಿ ಏಕೆ ಇಷ್ಟು ಚಿಂತಿಸುತ್ತಿರುವೆ ಋಷಿವರ್ಯ ಈ ಮಗು ತಮ್ಮದೇ ಅಲ್ಲ ಮಹಾರಾಜ ನಿನ್ನ ಪೂಜೆಗೆ ಮೆಚ್ಚಿ ದೇವರು ಕರುಣಿಸಿರುವ ದಿವ್ಯ ಫಲವೇ ಈ ಮಗು ಇದನ್ನು ಅರಮನೆಗೆ ತೆಗೆದುಕೊಂಡು ಹೋಗು ಕತ್ತಲಾಗಿರುವ ನಿನ್ನ ಅರಮನೆಯು ಮನಸ್ಸು ಬೆಳಕಾಗುವುದು ನಿನಗೆ ಶುಭವಾಗುವುದು ಇವನಿಗೆ 12 ವರ್ಷಗಳಾದ ನಂತರ ಜಗತ್ತಿಗೆ ಇವನ ಮಹಿಮೆ ತಿಳಿಯುವುದು ಸ್ವಾಮಿ ಮಹಾತ್ಮರೇ ಸ್ವಾಮಿ ಮಂತ್ರಿಗಳೇ ನೋಡಿದಿರಾ ದೇವರು ನಮಗಾಗಿ ಕರುಣಿಸಿರುವ ವರವಂತೆ ಈ ಮಗು ಮಹಾಪ್ರಸಾದ ಇಂದು ನಮ್ಮ ಭಾಗ್ಯವೇ ಭಾಗ್ಯ ನಮ್ಮ ಭಾಗ್ಯವೇ ಭಾಗ್ಯ ನಮ್ಮ ಭಾಗ್ಯವೇ ಭಾಗ್ಯ ಪರಮಾತ್ಮನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆತನ ಸಂಕಲ್ಪಕ್ಕೆ ಎದಿರೇ ಇಲ್ಲ ಮಹಾಸತಿ ಅನುಸೂಯಾದೇವಿಯ ಭಕ್ತಿಗೆ ಮೆಚ್ಚಿ ತ್ರಿಮೂರ್ತಿಗಳೇ ಮಕ್ಕಳಾಗಿ ಆಕೆಯ ಬಯಕೆಯನ್ನು ಪೂರೈಸಲಿಲ್ಲವೇ ತಾಯಿ ಅದು ಪುರಾಣ ಯುಗದ ಮಾತಲ್ಲವೇ ಗುರುಗಳೇ ಯಾವ ಯುಗವಾದರೇನು ನಿರ್ಮಲವಾದ ಭಕ್ತಿಯೊಂದಿದ್ದರೆ ಸಾಕು ದೇವರು ಸುಲಭವಾಗಿ ಒಲಿಯುತ್ತಾನೆ ಮನದಾಸೆಯನ್ನು ಪೂರೈಸುತ್ತಾನೆ ಹಾಗಾದರೆ ನನಗೂ ಜೋಗುಳ ಹಾಡುವ ಭಾಗ್ಯ ಬರುವುದೇ ನಿಸ್ಸಂದೇಹವಾಗಿ ನಂಬಿ ಕೆಟ್ಟವರಿಲ್ಲವೋ ಶ್ರೀಹರಿ ನಿನ್ನ ಎಂದಿದ್ದಾರೆ ಹಿರಿಯರು ಮಹಾರಾಣಿಯವರೇ ಮಹಾರಾಣಿಯವರೇ ಮಹಾರಾಜರು ಬೇಟೆಯಿಂದ ಹಿಂದಿರುಗಿದರು ಅವರ ಕೈಲಿ ಸುಂದರವಾದ ಮಗು ಒಂದಿದೆ ಏನು ಸುಂದರವಾದ ಮಗುವೆ ಹೌದು ದೇವಿ ನೋಡಿದೆಯಾ ಈ ಮಗುವನ್ನು ಯಾರದೇ ಮಗು ನಮ್ಮದೇ ಬೇಟೆಗಾಗಿ ಹೋಗಿದ್ದ ನನಗೆ ಆ ದೇವರು ಕೊಟ್ಟ ಪ್ರಸಾದ ಮಕ್ಕಳಿಲ್ಲದ ನಮಗೆ ಆ ಹರಿಹರರು ಕೊಟ್ಟ ವರ ಎಷ್ಟು ಮುದ್ದಾಗಿದೆ ಸ್ವಾಮಿ ಇದು ನಮ್ಮ ಮಗು ತಾನೆ ನಮ್ಮ ಬಳಿಯಲ್ಲೇ ಇರುವುದೇ ಅನುಮಾನವೇಕೆ ಇಂದಿನಿಂದ ಈ ಮಗುವಿಗೆ ನೀನೇ ತಾಯಿ ತಾಯಿ ಈ ಕಂದನಿಗೆ ನಾನು ತಾಯಿ ಗುರುಗಳೇ ನಿಮ್ಮ ಮಾತು ಸತ್ಯವಾಯಿತು ಅನಸೂಯಾದೇವಿಯಂತೆ ನಾನು ತಾಯಿಯಾಗಿಬಿಟ್ಟೆ ನಾನು ತಾಯಿಯಾಗಿಬಿಟ್ಟೆ
ಈ ಮಗು ಉತ್ತರ ನಕ್ಷತ್ರದಲ್ಲಿ ಜನಿಸಿರುವುದರಿಂದ ಲೋಕ ವಿಖ್ಯಾತನಾಗುತ್ತಾನೆ. ಹುಟ್ಟುವಾಗಲೇ ಕೊರಳಲ್ಲಿ ದಿವ್ಯವಾದ ಮಣಿ ಇರುವುದರಿಂದ ಇವನಿಗೆ ಮಣಿಕಂಠ ಎಂದು ಹೆಸರಿಡಿ, ಶುಭವಾಗುವುದು. ಮಣಿಕಂಠ? ಮಣಿಕಂಠ, ಆಹಾ, ಮಣಿಕಂಠ ದಿವ್ಯವಾದ ಹೆಸರು. ನೀವೇನು ಹೇಳುತ್ತೀರಿ ಮಂತ್ರಿಗಳೇ? ಸೊಗಸಾದ ಹೆಸರು. ಆನಂದ ತಂದ.
ಇಷ್ಟವಾದ ಮಾವಿನ ಹಣ್ಣು ತೆಗೆದುಕೋ. ಆಹಾ, ಹಣ್ಣು ತುಂಬಾ ಚೆನ್ನಾಗಿದೆ, ಇದನ್ನು ನೀನು ತೆಗೆದುಕೋ. ಬೇಡ, ಇದು ನಿನಗೆ ಇಷ್ಟವಾದ ಹಣ್ಣು, ಇದನ್ನು ನೀನೇ ತಿನ್ನು. ನನಗೆ ಈ ಹಣ್ಣಿಗಿಂತ ನೀನೇ ಇಷ್ಟ. ನೀನು ಇದನ್ನು ತಿಂದರೆ ಅದೇ ನನಗೆ ಸಂತೋಷ. ಬೇಡ, ಅಣ್ಣ ಪ್ರೀತಿಯಿಂದ ಕೊಟ್ಟದ್ದನ್ನು ಬೇಡ ಎನ್ನಬಾರದು. ತೆಗೆದುಕೋ ಕಂದ. ರಾಮ ಲಕ್ಷ್ಮಣರ ಸೋದರ ವಾತ್ಸಲ್ಯವನ್ನು ಕಥೆಯಲ್ಲಿ ಕೇಳಿದ್ದೆ, ಈಗ ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇನೆ. ವಯಸ್ಸಿಗೆ ಮೀರಿದ ಜಾಣತನ, ಅಳತೆಗೆ ಮೀರಿದ ಸದ್ಗುಣ ನಮ್ಮ ಮಣಿಕಂಠನಿಗೆ. ಅವನು ದೇವರ ಮಗು ದೇವಿ, ಆತ ನಮಗೆ ದೊರೆತದ್ದು ನಮ್ಮ ಪುಣ್ಯ. ಹಾಗೆಂದು ನಿಮ್ಮ ಕರ್ತವ್ಯವನ್ನು ಮರೆಯಬೇಡಿ. ಮಣಿಕಂಠನನ್ನು ಗುರುಕುಲಕ್ಕೆ ಕಳುಹಿಸಬೇಕು. ಅಂಥ ಮಹಾಜ್ಞಾನಿಯಾದ ಶ್ರೀಕೃಷ್ಣನನ್ನೇ ಹಿರಿಯರು ಗುರುಕುಲಕ್ಕೆ ಕಳುಹಿಸಿದರು, ಅದು ಗೊತ್ತಿದೆ ತಾನೆ? ಆ ಚಿಂತೆ ನನಗಿಲ್ಲವೆಂದು ತಿಳಿದೆಯಾ ದೇವಿ? ಆಚಾರ್ಯರನ್ನು ಕರೆತರಲು ನಾನಾಗಲೇ ಭಟರನ್ನು ಗುರುಕುಲಕ್ಕೆ ಕಳುಹಿಸಿದ್ದೇನೆ. ಮಾಲತಿ, ಮಹಾರಾಜ ರಾಜಶೇಖರರಿಂದ ನನಗೆ ಕರೆ ಬಂದಿದೆ. ಏಕೆ? ಅವರ ಮಕ್ಕಳಿಬ್ಬರನ್ನು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕರೆದೊಯ್ಯುವಂತೆ ಪ್ರಾರ್ಥಿಸಿ ಸೇವಕರನ್ನು ಕಳುಹಿಸಿದ್ದಾರೆ. ನೂರಾರು ಮಕ್ಕಳಿಗೆ ವಿದ್ಯಾದಾನ ಮಾಡುವ ಯೋಗವಿದ್ದರು ನಮ್ಮ ಸ್ವಂತ ಮಗನಿಗೆ ವಿದ್ಯೆ ಹೇಳಿಕೊಡುವ ಭಾಗ್ಯ ನಮಗಿಲ್ಲವಲ್ಲ. ಹೋದ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ದೇನೋ ಏನೋ, ಅದಕ್ಕೆ ಈ ಜನ್ಮದಲ್ಲಿ ನೋಡಲು ಕಣ್ಣು ಕಾಣದ, ಮಾತನಾಡಲು ಬಾಯಿ ಬಾರದ ಈ ಕಂದನನ್ನು ಮಗನನ್ನಾಗಿ ಪಡೆದಿದ್ದೇನೆ. ದುಃಖಿಸಬೇಡ ಮಾಲತಿ, ಈ ನಮ್ಮ ಕಣ್ಣು ಕಾಣದ ಮಗನಿಗೆ ಆ ದೇವರೇ ದಾರಿ ತೋರಿಸುತ್ತಾನೆ, ಆ ದೇವರೇ ದಾರಿ ತೋರಿಸುತ್ತಾನೆ.
ಆಯುಷ್ಮಾನ್ ಭವ. ಗುರುದೇವ, ಈ ನನ್ನ ಇಬ್ಬರು ಪುತ್ರರನ್ನು ತಮ್ಮ ಆಶ್ರಮಕ್ಕೆ ಕಳುಹಿಸುತ್ತಿದ್ದೇನೆ. ಇನ್ನು ಮುಂದೆ ಇವರಿಗೆ ತಂದೆ, ತಾಯಿ, ಗುರು, ದೈವ ಎಲ್ಲವೂ ನೀವೆ. ಕೃಪೆ ತೋರಿ ಈ ನನ್ನ ಕುಮಾರರಿಗೆ ವಿದ್ಯಾದಾನ ಮಾಡಬೇಕು. ಅದು ನನ್ನ ಭಾಗ್ಯ ಮಹಾರಾಜ. ಇನ್ನಿವರ ವಿದ್ಯಾಭ್ಯಾಸದ ಹೊಣೆ ನನ್ನದು. ಕುಮಾರರೇ, ದೀರ್ಘಾಯುಷ್ಮಾನ್ ಭವ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರೂ ಮರಳಿನ ಮೇಲೆ ಓಂ ಎಂದು ಬರೆಯಿರಿ. ಭಲೇ ಮಣಿಕಂಠ, ಭಲೇ. ನಿನ್ನ ಕೈ ಚಳಕಕ್ಕೆ ಸಾಟಿಯೇ ಇಲ್ಲ. ಎಲ್ಲ ನಿಮ್ಮ ಕೃಪೆ ಗುರುಗಳೇ. ವಿಜಯೀ ಭವ. ಕನ್ಯಾಕುಮಾರಿ ಭೀಮಣಿ ತನ್ನ ಆಯುಷ್ಮಾನ್ ಭವ. ಈಗ ನಿಮ್ಮ ಬುದ್ಧಿ ಪರೀಕ್ಷೆಗಾಗಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಒಬ್ಬೊಬ್ಬರಾಗಿ ಉತ್ತರಿಸಬೇಕು. ದುಃಖ ಕೊಡುವುದು ಯಾವುದು, ಸುಖ ಕೊಡುವುದು ಯಾವುದು? ನನ್ನದೆಂಬುದು ದುಃಖಕರ, ನನ್ನದಲ್ಲವೆಂಬುದು ಸುಖಕರ. ಸತ್ಯ, ಪರಮ ಸತ್ಯ. ನಿಜವಾದ ದಾನಿ ಯಾರು? ಕರ್ಣ. ಗೊತ್ತಿಲ್ಲ. ಶಿಬಿ. ಸರಿಸಾಟಿ ಇಲ್ಲದ ದಾನಿ ಎಂದರೆ ಮಹಾಕೃಪಣ. ಕೃಪಣನೆ? ಅದು ಹೇಗೆ? ದಾನಿ ಕೈಯಿಂದ ಮುಟ್ಟಿ ಸ್ವಲ್ಪ ದಾನ ಕೊಡುತ್ತಾನೆ. ಅದೇ ಜಿಪುಣ ಕೈಯಲ್ಲೇ ಮುಟ್ಟದೆ, ತನಗರಿವಿಲ್ಲದೆ ಕೂಡಿಟ್ಟಿದ್ದನ್ನೆಲ್ಲ ಬೇರೆಯವರಿಗೆ ಕೊಟ್ಟು ಬಿಡುತ್ತಾನೆ. ಭಲೆ ಮಣಿಕಂಠ, ಭಲೆ. ಈ ಪ್ರಶ್ನೆಗೆ ಚೆನ್ನಾಗಿ ಯೋಚಿಸಿ ಉತ್ತರ ಹೇಳಿ. ದೇವರು ಯಾರು? ದೇವರೇ ದೇವರು. ನೀವೇ ದೇವರು. ನೀನೇ ಹೇಳು ಮಣಿಕಂಠ. ಯಾರು ಜಗತ್ತಿಗೆ ತಂದೆಯಾದರೂ ಅವನಿಗೆ ತಂದೆಯಿಲ್ಲವೋ, ಯಾರು ಜಗತ್ತನ್ನೇ ಕೊನೆಗೊಳಿಸಿದರು ಅವನಿಗೆ ಕೊನೆಯಿಲ್ಲವೋ, ಯಾರು ಜಗತ್ತಿಗೆ ಆದಿಯಾದರೂ ಅವನಿಗೆ ಆದಿ ಇಲ್ಲವೋ, ಯಾರು ಜಗತ್ತಿಗೆ ಒಡೆಯನಾದರೂ ಅವನಿಗೆ ಒಡೆಯನಿಲ್ಲವೋ, ಅವನೇ ದೇವರು. ಅವನು ತಾವರೆಯ ಮೇಲೆ ಕುಳಿತರೆ ಬ್ರಹ್ಮ, ಶಿರದಲ್ಲಿ ಚಂದ್ರನನ್ನು ಧರಿಸಿದರೆ ಚಂದ್ರಶೇಖರ, ಶಂಖ ಚಕ್ರಗಳನ್ನು ಹಿಡಿದರೆ ಮಹಾವಿಷ್ಣು. ಆಹಾ ಮಣಿಕಂಠ, ನಾನು ನಿನ್ನ ಗುರುವಲ್ಲಪ್ಪ, ನೀನೇ ನನ್ನ ಗುರು, ಈ ಲೋಕಕ್ಕೆ ಮಹಾಗುರು. ಸಾಕು ಸಾಕು ನಿಮ್ಮ ಹೊಗಳಿಕೆ. ನಾರದರೆ ನೀವೇ ಹೇಳಿ, ಇದು ಒಂದು ಬಾಳೆ. ಸೂರಪತಿ ಶಚಿಪತಿ ಎನಿಸಿಕೊಂಡಿದ್ದರೂ ಹೆದರಿಕೆ ತಪ್ಪಲಿಲ್ಲ. ದೇವಸಭೆಯಲ್ಲಿ ಅಷ್ಟ ದಿಕ್ಪಾಲಕರೊಡನೆ ಮೆರೆಯುತ್ತಿದ್ದರೂ ಭಯ ತಪ್ಪಲಿಲ್ಲ. ಐರಾವತದ ಮೇಲಿದ್ದರೂ ಐಶ್ವರ್ಯವನ್ನು ಉಳಿಸಿಕೊಳ್ಳುವ ಧೈರ್ಯವಿಲ್ಲ. ವಜ್ರಾಯುಧ ಹಿಡಿದಿದ್ದರೂ
ವೈರ್ಯ ಸಂಹರಿಸುವ ಶಕ್ತಿ ಇಲ್ಲ. ಛೇ, ಅಮೃತವನ್ನು ಕುಡಿದರೇನು? ಅಸುರರಿಗೆ ಅವರ ಅಟ್ಟಹಾಸಕ್ಕೆ ಹೆದರಿ ಹೆದರಿ ಬದುಕಬೇಕಾಗಿದೆಯಲ್ಲ. ಈ ಭಯ ಶಾಶ್ವತವಲ್ಲ ಇಂದ್ರ. ಎಷ್ಟೋ ದಾನವರು ಬಂದರು ಹೋದರು, ಶಾಶ್ವತವಾಗಿ ಯಾರು ಉಳಿದಿದ್ದಾರೆ? ಹಾಗಾದರೆ ಈ ಮಹಿಷಿಯ ಮರಣ ಯಾವಾಗ? ಅತಿ ಶೀಘ್ರದಲ್ಲೇ. ಹರಿಹರ ಪುತ್ರನ ಗುರುಕುಲ ವಿದ್ಯಾಭ್ಯಾಸ ಆಗಲೇ ಮುಗಿಯಿತು. ಆ ಶುಭ ಸಮಯ ಹತ್ತಿರ ಬಂದಾಯಿತು. ಧೈರ್ಯವಾಗಿರು. ನಾರಾಯಣ ನಾರಾಯಣ. ಗುರುಗಳಿಗೆ ನಮೋ ನಮಃ. ದೀರ್ಘಾಯುಷ್ಮಾನ್ ಭವ. ಗುರುಗಳೇ, ಕಲಿಸಿದ ವಿದ್ಯೆಗೆ ಬೆಲೆ ಕಟ್ಟುವುದು, ಆಕಾಶದ ಉದ್ದ ಅಗಲಗಳನ್ನು ಅಳೆಯುವುದು ಎರಡೂ ಒಂದೇ. ಆದರೆ ಕರ್ತವ್ಯ ದೃಷ್ಟಿಯಿಂದ ಗುರುದಕ್ಷಿಣೆ ತಂದಿದ್ದೇನೆ. ಕೃಪೆ ಮಾಡಿ ಸ್ವೀಕರಿಸಬೇಕು. ಬೇಡ ಮಣಿಕಂಠ, ಇದನ್ನು ಬೇರೆ ಯಾರಿಗಾದರೂ ಕೊಟ್ಟು ಬಿಡು. ಏಕೆ ಗುರುಗಳೇ, ನನ್ನ ಈ ಕಿರುಕಾಣಿಕೆಯಿಂದ ತಮ್ಮ ಮನಸ್ಸಿಗೆ ಬೇಸರವಾಯಿತೆ? ಅಥವಾ ನನ್ನಿಂದ ಅಪಚಾರವೇನಾದರೂ ಆಗಿದೆಯೇ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಸಕಲ ಗುಣ ಸಂಪನ್ನನಾದ ನಿನ್ನಿಂದ ಈ ಅಮೂಲ್ಯ ಕಾಣಿಕೆಯನ್ನು ಸ್ವೀಕರಿಸಿ ಆನಂದ ಪಡುವ ಅದೃಷ್ಟ ನನಗಿಲ್ಲ ಮಣಿಕಂಠ, ನನಗಿಲ್ಲ. ಗುರುವರ್ಯ, ತಮ್ಮ ದುಃಖಕ್ಕೆ ಕಾರಣವೇನೆಂದು ಹೇಳುವಿರಾ? ನನಗಿರುವವನು ಒಬ್ಬನೇ ಮಗ, ಅವನ ಹೆಸರು ಸರ್ವೋತ್ತಮ. ಅವನಿಗೆ ಕಣ್ಣು ಕಾಣದು, ಮಾತು ಬಾರದು, ಸದಾ ಜಡವಸ್ತುವಿನಂತೆ ಬಿದ್ದಿರುತ್ತಾನೆ. ಅವನ ಸ್ಥಿತಿಯನ್ನು ಕಂಡಾಗಲೆಲ್ಲ ದೇವರು ನನಗೆ ಕೊಟ್ಟಿರುವ ದಂಡನೆಯನ್ನು ನೆನೆದು ಕಣ್ಣೀರಿಡುತ್ತೇನೆ. ನೂರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದರು, ನನ್ನ ಪೂರ್ವ ಜನ್ಮದ ಪಾಪ ಇನ್ನೂ ಕರಗಲಿಲ್ಲ, ಇನ್ನೂ ಕರಗಲಿಲ್ಲ ಮಣಿಕಂಠ, ಇನ್ನೂ ಕರಗಲಿಲ್ಲ. ಹೀಗಿರುವಾಗ ಈ ನಿನ್ನ ಗುರು ಕಾಣಿಕೆಯನ್ನು ತೆಗೆದುಕೊಂಡು ನಾನು ಯಾವ ಸುಖ ಪಡಲಿ, ಹೇಗೆ ಸುಖ ಪಡಲಿ? ನೀನೇ ಹೇಳು ಮಣಿಕಂಠ, ನೀನೇ ಹೇಳು. ದುಃಖಿಸಬೇಡಿ, ಧೈರ್ಯವಾಗಿರಿ. ಆ ಪರಮಾತ್ಮ ಒಳ್ಳೆಯವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಸರ್ವೋತ್ತಮ, ಸರ್ವೋತ್ತಮ. ಸರ್ವೋತ್ತಮ, ಏಕೆ ಮಂಕಾಗಿ ಕುಳಿತಿರುವೆ? ಏಳು ಮೇಲೆ. ನಾನು ನಿನ್ನ ಗೆಳೆಯ, ನಿನ್ನೊಡನೆ ಮಾತನಾಡಲು ಬಂದಿದ್ದೇನೆ. ಚಿಂತಿಸಬೇಡ, ನಿನಗೆ ಆ ಭಗವಂತನ ಅನುಗ್ರಹವಾಗಿದೆ. ಈಗ ಹೇಳು. ಓಂ. ಹೆದರಬೇಡ, ಓಂಕಾರವನ್ನೇಳುವ ಶಕ್ತಿ ನಿನ್ನಲ್ಲಿದೆ. ಹೇಳು. ಓಂ. ಹೇಳು. ಹೇಳು. ಓಂ ನಮ ಶಿವಾಯ. 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 ನನಗೆ ಮಾತನಾಡಲು ಬರುತ್ತಿದೆ, ನನಗೆ ಮಾತನಾಡಲು ಬರುತ್ತಿದೆ. ಸರ್ವೋತ್ತಮ, ಹಾಗೆ ಕಣ್ತೆರೆದು ನೋಡು. ಆಹಾ.
ಅಪ್ಪನಾಗಿ ಹೇ ಅಯ್ಯಪ್ಪ ನಿನ್ನ ಮಾಯೆಗೆ ಕೊನೆಯಿಲ್ಲ ಈ ನಿನ್ನ ದಯೆಗೆ ಎಣೆಯಿಲ್ಲ ನಿನ್ನ ಮಾಯೆಗೆ ಕೊನೆಯಿಲ್ಲ ಈ ನಿನ್ನ ದಯೆಗೆ ಎಣೆಯಿಲ್ಲ ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಹೇ ಅಯ್ಯಪ್ಪ ನಾವು ಕಾಣುತ್ತಿರುವುದು ಸತ್ಯವೇನಪ್ಪ ಹೌದು ಅಪ್ಪಾಜಿ ಆ ಪರಮಾತ್ಮ ಮಹಾ ತೇಜಸ್ವಿಯಾದ ಬಾಲಕನ ರೂಪದಲ್ಲಿ ಬಂದು ನನ್ನ ಕಣ್ಣಿಗೆ ದೃಷ್ಟಿಯನ್ನು ಮಾತನಾಡಲು ಸ್ವರವನ್ನು ಕೊಟ್ಟು ಅದೃಶ್ಯನಾದ ಪರಮಾತ್ಮ ಭಗವಂತ ನೀನೆಂಥ ದಯಾಮಯಿ ನಮ್ಮ ಜನ್ಮ ಸಾರ್ಥಕವಾಯಿತು ತಂದೆ ನಮ್ಮ ಜನ್ಮ ಸಾರ್ಥಕವಾಯಿತು ಸರ್ವೋತ್ತಮ ಭಗವಂತ ಗುರುಗಳೇ ಮಕ್ಕಳಿಬ್ಬರ ವಿದ್ಯಾಭ್ಯಾಸ ಮುಗಿಯಿತು ಆದಷ್ಟು ಬೇಗ ಶುಭ ಲಗ್ನವೊಂದನ್ನು ನೋಡಿ ನಮ್ಮ ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದೇನೆ ಪ್ರಭು ಪಟ್ಟಾಭಿಷೇಕಕ್ಕೆ ಈಗ ಅವಸರವೇನು ಅವಸರದ ಮಾತಲ್ಲ ಮಂತ್ರಿಗಳೇ ಇದು ನಮ್ಮ ಮಹದಾಸೆ ಇದೆಂಥ ಮಹದಾಸೆ ಮಹಾಪ್ರಭು ರಾಜವಂಶದಲ್ಲಿ ಹುಟ್ಟಿದ ಸ್ವಂತ ಮಗನನ್ನು ಬಿಟ್ಟು
ಕಾಡಿನಲ್ಲಿ ಸಿಕ್ಕಿದ ಒಬ್ಬ ಅನಾಥ ಹುಡುಗನಿಗೆ ಪಟ್ಟಾಭಿಷೇಕ ಮಾಡುವುದೇ. ಮಂತ್ರಿಗಳೇ, ನಿಮ್ಮ ಬಾಯಿಂದ ಇಂಥ ಮಾತೆ? ಮಣಿಕಂಠ ರಾಜವಂಶದಲ್ಲಿ ಜನಿಸದ ಮಾತ್ರಕ್ಕೆ ಆತ ನಮ್ಮ ಮಗನಲ್ಲವೇನು? ಅವನು ಬಂದ ಕ್ಷಣವೇ ಕತ್ತಲಾಗಿದ್ದ ನಮ್ಮ ಮನಸ್ಸು ಬೆಳಕಾಯಿತು. ಚಿಂತೆ ತುಂಬಿದ್ದ ಬಾಳಲ್ಲಿ ಆನಂದ ತುಂಬಿತು. ಬಂಜೆ ಎಂದು ಕಂಬನಿ ಮಿಡಿಯುತ್ತಿದ್ದ ಮಹಾರಾಣಿ ಮಗುವಿನ ತಾಯಿಯಾದಳು. ಈ ಭಾಗ್ಯವೆಲ್ಲ ಮಣಿಕಂಠ ನಮಗೆ ದೊರೆತ ಮೇಲಲ್ಲವೇ ಮಂತ್ರಿಗಳೇ? ಅದು ನಿಮ್ಮ ಭ್ರಮೆ. ಕಾಗೆ ಕೊಂಬೆಯ ಮೇಲೆ ಕೂರುವುದಕ್ಕೂ ಮರದಿಂದ ಕಾಯಿ ಬೀಳುವುದಕ್ಕೂ ಸರಿಹೋದ ಮಾತ್ರಕ್ಕೆ ಕಾಗೆಯಿಂದಲೇ ಕಾಯಿ ಬಿದ್ದಿತ್ತು ಎನ್ನುವುದು ಅವಿವೇಕವಲ್ಲವೇ? ನಿಮ್ಮಿಂದ ವಿವೇಕ ಹೇಳಿಸಿಕೊಳ್ಳುವ ಅಗತ್ಯ ನನಗಿಲ್ಲ. ಯಾರು ಏನು ಹೇಳಿದರೂ ಸರಿ, ಮಣಿಕಂಠನ ಪಟ್ಟಾಭಿಷೇಕ ನಿಲ್ಲಿಸಲು ಸಾಧ್ಯವಿಲ್ಲ. ನಾರಾಯಣ ನಾರಾಯಣ ನಾರಾಯಣ. ನಾರದ ಮುನಿಗಳೇ, ನಿಮ್ಮನ್ನೇ ಜ್ಞಾಪಿಸಿಕೊಳ್ಳುತ್ತಿದ್ದೆ. ನನ್ನನ್ನೇ? ಆಶ್ಚರ್ಯವಾಗಿದೆಯೇ, ಅನವರತ ಅಪ್ಸರಿರ ಆನಂದನಾಟ್ಯದಲ್ಲಿ ಮೈ ಮರೆಯಬೇಕಾದ ಸುರಪತಿಗೆ ಈ ಬಡಮನಿಯ ನೆನಪೆ? ವಜ್ರಾಯುಧಕ್ಕಿಂತ ಕಠಿಣವಾಗಿದೆ ನಿಮ್ಮ ವಾಗ್ಬಾಣ. ನನ್ನ ವೇದನೆ ನನಗೆ. ವೇದನೆ ನಾರಾಯಣ, ವೇದನೆಗೇನಾಯ್ತು ಈಗ? ಇನ್ನೇನಾಗಬೇಕು, ಮಣಿಕಂಠನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಅದು ಸಾಲದೇನು? ನಾರಾಯಣ, ರಾಕ್ಷಸರ ಸಂಹಾರಕ್ಕಾಗಿ ಹುಟ್ಟಿದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾಯ್ತೇನು? ಇಲ್ಲ. ಇದು ಹಾಗೆ, ಹರಿಹರ ಪುತ್ರ ಹುಟ್ಟಿರುವುದೇ ಮಹಿಷಿಯ ಸಂಹಾರಕ್ಕೆ. ಪಟ್ಟಾಭಿಷೇಕ ಮಾಡಿಸಿಕೊಂಡು ರಾಜ್ಯವನ್ನಾಗುವುದಕ್ಕಲ್ಲ, ಮುಂದೇನಾಗುವುದೆಂದು ನೀನೇ ನೋಡು. ಮಹಾರಾಣಿಯವರಿಗೆ ಪ್ರಣಾಮಗಳು. ಕುಳಿತುಕೊಳ್ಳಿ. ಏನು ವಿಷಯ? ತಮ್ಮ ಸೇವಕಿಯರು ಸ್ವಲ್ಪ ಸಮಯ ಹೊರಗಿದ್ದರೆ ಒಳ್ಳೆಯದು. ಅಗತ್ಯವಾಗಿ. ಈಗ ಹೇಳಿ. ಮಹಾರಾಜರು ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದಾರೆ. ಬಹಳ ಸಂತೋಷ. ಸಂತೋಷವೇ? ಅಯ್ಯೋ ದೇವರೇ, ಸಂಕಟ ಪಡಬೇಕಾದ ವಿಷಯಕ್ಕೆ ಸಂತೋಷ ಪಡುತ್ತಿದ್ದೀರಲ್ಲ. ಮಂತ್ರಿಗಳೇ, ಏನು ಹೇಳ್ತಿದ್ದೀರಿ? ಸತ್ಯವನ್ನು ತಾಯಿ, ಅಪ್ರಿಯವಾದ ಸತ್ಯವನ್ನು. ಮಣಿಕಂಠ ಯಾರು? ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ? ಅಲ್ಲ, ರಾಜವಂಶದವನೇ. ಅಲ್ಲ, ತಂದೆ ತಾಯಿ ಯಾರೋ ತಿಳಿಯದವನು, ಅರಣ್ಯದಲ್ಲಿ ಅನಾಥನಾಗಿ ಬಿದ್ದಿದ್ದವನು, ಯಾವ ಕಾಡು ಜನರ ಮಗನೋ. ಸಾಕು, ನಿಲ್ಲಿಸಿ ನಿಮ್ಮ ಪ್ರಲಾಪ. ಮಣಿಕಂಠ ಯಾರಾದರೇನು? ದೇವರು ನಮಗೆ ಕರುಣಿಸಿರುವ ವರಪ್ರಸಾದ ಅವನು. ಅಯ್ಯೋ ತಾಯಿ, ತಮಗೆ ನಾನು ಹೇಗೆ ಹೇಳಲಿ? ಹಾಲಿನಂತ ಮನಸ್ಸಿಗೆ ಹಾಲಾಹಲವೂ ಅಮೃತದಂತೆ ಕಾಣುತ್ತದೆ. ಆತುರ ಪಡದೆ ನಿಧಾನವಾಗಿ ಯೋಚಿಸಿ. ತಮಗೂ ಒಬ್ಬ ಮಗನಿದ್ದಾನೆ, ತಮ್ಮ ಸ್ವಂತ ಕರುಳಿನ ಕುಡಿ. ಸದಾ ತಮ್ಮ ನೆರಳಲ್ಲೇ ಇರುವವನು, ತಮ್ಮನ್ನೇ ನಂಬಿರುವವನು. ಈ ರಾಜ್ಯವನ್ನು ಆಳಬೇಕಾಗಿರುವವನು ತಮ್ಮ ಸ್ವಂತ ಮಗನಲ್ಲವೇ? ಹೆತ್ತ ಮಗನಿಗೆ ತುತ್ತು ಅನ್ನ ಕೊಡದೆ ಎತ್ತಲಿಂದಲೋ ಬಂದವನನ್ನು ಎತ್ತಿ ಮುದ್ದಾಡುವ ತಾಯಿ ಎಲ್ಲಾದರೂ ಉಂಟೆ. ನಾನು ಮಂತ್ರಿ, ರಾಜರ ಕ್ಷೇಮ, ರಾಜ್ಯದ ಕ್ಷೇಮವೇ ನನ್ನ ಗುರಿ. ತಾವು ದುಡುಕಿದರು, ನಾನು ದೂರಾಲೋಚನೆ ಮಾಡಿ ಸರಿಯಾದ ಮಾರ್ಗವನ್ನು ತೋರಿಸಬೇಕಾದ್ದು ನನ್ನ ಕರ್ತವ್ಯವಲ್ಲವೇ? ಅದಕ್ಕಾಗಿ ಹೇಳುತ್ತಿದ್ದೇನೆ. ತಾವು ತಮ್ಮ ಮಗನಿಗೆ ಅನ್ಯಾಯ ಮಾಡಬೇಡಿ, ಇದೇ ನನ್ನ ಹಿತವಚನ. ಅದು ಸರಿ, ಮಣಿಕಂಠನ ಪಟ್ಟಾಭಿಷೇಕವನ್ನು ಹೇಗೆ ತಡೆಯುವುದು? ಅದಕ್ಕೆ ನಾನಿಲ್ಲವೇ? ನಾನು ಹೇಳಿದಷ್ಟು ನೀವು ಮಾಡಿದರೆ ಸಾಕು. ಏನು? ಪ್ರಭು, ತಾವು ಹೇಳಿದಂತೆ ಮಣಿಕಂಠನ ಗ್ರಹಗತಿಗಳ ಚಲನವಲನಗಳನ್ನು ತಾಳೆ ಹಾಕಿ ನೋಡಿದೆ. ಈ ಬೃಹಸ್ಪತಿ ವಾರದ ಬ್ರಾಹ್ಮೀ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಮಾಡುವುದು ಬಹಳ ಶ್ರೇಷ್ಠಕರ. ಮಂತ್ರಿಗಳೇ, ನಮ್ಮ ಮಣಿಕಂಠನ ಪಟ್ಟಾಭಿಷೇಕ ಮಹೋತ್ಸವವು ಬಹಳ ವೈಭವದಿಂದ ನಡೆಯಬೇಕು. ಬರುವ ಅತಿಥಿಗಳಿಗೆ ಎಲ್ಲಾ ಅನುಕೂಲಗಳನ್ನು ಮಾಡಿಕೊಡಬೇಕು. ಯಾರೊಬ್ಬರೂ ಅಸಂತುಷ್ಟರಾಗಕೂಡದು. ಅನ್ನದಾನ, ಗೋದಾನ, ಸುವರ್ಣ ದಾನಗಳು ಧಾರಾಳವಾಗಿ ನಡೆಯಲಿ. ಬಂದವರೆಲ್ಲ ಸಂತುಷ್ಟರಾಗಿ ನಮ್ಮನ್ನು ಹರಸಲಿ. ತಮಗೆ ಆ ಚಿಂತೆಯೇ ಬೇಡಿ ಪ್ರಭು, ಎಲ್ಲವೂ ತಮ್ಮ ಮನಸ್ಸಿನಂತೆಯೇ ನಡೆಯುವುದು. ಪ್ರಭು, 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 ಮಹಾರಾಣಿಯವರು ಉದರಶೂಲೆಯಿಂದ ನರಳುತ್ತಿದ್ದಾರೆ, ವೇದನೆ ತಾಳಲಾರದೆ ಅಳುತ್ತಿದ್ದಾರೆ. ಕ್ಷಮಿಸಿ. Thank you.
ದೇವಿ ಏನಾಯಿತು ನೋವು ಸ್ವಾಮಿ ಹೊಟ್ಟೆ ನೋವು ದೇವಿ ದೇವಿ ನಾನಿನ್ನು ಬದುಕುವುದಿಲ್ಲ ಈ ನೋವನ್ನು ತಾಳಲಾರೆ ಅಯ್ಯೋ ದೇವರೇ ಮಣಿಕಂಠನ ಪಟ್ಟಾಭಿಷೇಕವನ್ನು ನೋಡುವ ಭಾಗ್ಯ ನನಗಿಲ್ಲವೇ ದೇವಿ 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 ಸಮಾಧಾನ ಮಾಡು ನಿನ್ನ ಆರೋಗ್ಯ ಸುಧಾರಿಸುವವರೆಗೂ ಮಣಿಕಂಠನ ಪಟ್ಟಾಭಿಷೇಕ ಮಾಡುವುದಿಲ್ಲ ಸಮಾಧಾನ ಮಾಡು ಅರಮನೆ ವೈದ್ಯರನ್ನು ಬೇಗನೆ ಬರ ಹೇಳು ಅಪ್ಪಣೆ ಪ್ರಭು ಸಮಾಧಾನ ಸಮಾಧಾನ ಚಿಂತಿಸಬೇಡ ಅಮ್ಮನಿಗೆ ಏನೂ ಆಗುವುದಿಲ್ಲ ಇಲ್ಲ ದೇವಿ ಔಷಧಿ ಕುಡಿ ಅಣ್ಣಯ್ಯ ಅಮ್ಮನಿಗೆ ಏನೂ ಆಗುವುದಿಲ್ಲ ತಾನೇ ಹೆದರಬೇಡ ನಾವು ನಂಬಿರುವ ದೇವರು ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ ಅಮ್ಮನ ಉದರ ಶೂಲೆ ಬೇಗ ಕೊಣುವಾಗಲೆಂದು ಆ ಪರಮಾತ್ಮನನ್ನು ಪ್ರಾರ್ಥಿಸೋಣ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿರುವ ಈ ನೋವನ್ನು ಯಾವ ಔಷಧಿಯು ಶಮನಗೊಳಿಸಲಾರದು ಸುಮ್ಮನೆಗೆ ವ್ಯರ್ಥ ಪ್ರಯತ್ನ ಮಾಡುತ್ತಿರುವಿರಿ ಅದರ ಬದಲು ಸ್ವಲ್ಪ ವಿಷವನ್ನಾದರೂ ಕುಡಿಸಿಬಿಡಿ ಸಂತೋಷದಿಂದ ಪ್ರಾಣ ಬಿಡುತ್ತೇನೆ ಹಾಗೆಲ್ಲ ಮಾತನಾಡಬೇಡ ಧೈರ್ಯವಾಗಿರು ಧೈರ್ಯವಾಗಿರು ಮಂತ್ರಿಗಳೇ ಪ್ರಾಣಿ ಹೊಟ್ಟೆ ನೋವನ್ನು ವಾಸಿ ಮಾಡುವ ವೈದ್ಯರಿಗೆ ಅರ್ಧರಾಜ ಕೊಡುತ್ತೇವೆಂದು ಡಂಗುರ ಹೊಡಿಸಿ ಹಾ ಪ್ರಭು ನನಗೆ ಈಗ ಜ್ಞಾಪಕಕ್ಕೆ ಬರುತ್ತಿದೆ ನನಗೊಬ್ಬ ಮಹಾವೈದ್ಯರು ಗೊತ್ತು ಮಾನಸ ಸರೋವರದಲ್ಲಿ ಮಿಂದು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ಆಯುರ್ವೇದದಲ್ಲಿ ಸಿದ್ಧಿಯನ್ನು ಪಡೆದಿದ್ದಾರೆ ತಾವು ಒಪ್ಪಿದರೆ ಕರೆಯಿಸಿ ತಕ್ಷಣ ಕರೆಯಿಸಿ ಅಯ್ಯಯ್ಯೋ ಇಲ್ಲ ದೇವರೇ ನನ್ನಿಂದ ಈ ಕೆಲಸ ಸಾಧ್ಯವಿಲ್ಲ ಖಂಡಿತ ಸಾಧ್ಯವಿಲ್ಲ ಏಕೆ ಸಾಧ್ಯವಿಲ್ಲ ಸುಳ್ಳು ಹೇಳುವುದು ಮಹಾಪಾಪ ಸತ್ಯ ಹೇಳಿ ಹರಿಶ್ಚಂದ್ರ ಏನಾದ ಸುಡುಗಾಡಿಗೆ ಹೋದ ಶಿವ ಶಿವ ನೋಡು ಇದರಲ್ಲಿ 100 ಚಿನ್ನದ ವರಹಗಳಿವೆ ಈಗ ಹೇಳು ನಾನು ಹೇಳಿದ ಹಾಗೆ ಹೇಳುವಿಯೋ ಇಲ್ಲವೋ ಹೇಳುತ್ತೇನೆ ಹೇಳುತ್ತೇನೆ ಖಂಡಿತ ಹೇಳುತ್ತೇನೆ ನೀವು ಸುಳ್ಳು ಹೇಳುವಿರಾ ಇದರ ಮುಂದೆ ಸುಳ್ಳು ಸತ್ಯವಾಗುವುದು ಹೇಳಿ ಏನು ಹೇಳಬೇಕು ಹೇಳಿ ಶಿವ ಶಿವ ಧನ್ವಂತರೇ ಕೃಪ ಮಾಡು ಧನ್ವಂತರೇ ಕೃಪ ಮಾಡು ವೈದ್ಯರೇ ಇದೇನು ಖಾಯಿಲೆ ಅಸುರ ಉದರ ಶೂಲೆ ಎಂದು ನರಮಾಂಸ ಭಕ್ಷಕರಾದ ರಾಕ್ಷಸರಿಗೆ ಬರುವಂತಹ ಹೊಟ್ಟೆ ನೋವು ಇದಕ್ಕೆ ಔಷಧಿ ನನ್ನ ಬಳಿ ಇದೆ ಹಿಮಾಲಯದಿಂದ ತಂದಿರುವ ಅಶ್ವಿನಿ ಮೂಲಿಕೆ ಅದನ್ನು ಸೇವಿಸಿದರೆ ಸಾಕು ಎಂಥ ಉದರ ಶೂಲೆಯಾದರೂ ಸರಿ ಕ್ಷಣ ಮಾತ್ರದಲ್ಲಿ ಗುಣವಾಗುವುದು ಅದನ್ನು ಬೇಗ ಕೊಡಿ ವೈದ್ಯರೇ ಸಾಧ್ಯವಿಲ್ಲಲ್ಲ ಪ್ರಭು ಏಕೆ ಆ ಮೂಲಿಕೆಯನ್ನು ಅರೆದು ಹುಲಿಯ ಹಾಲಿನಲ್ಲಿ ಬೆರೆಸಿ ಕುಡಿಸಬೇಕು ಹುಲಿಯ ಹಾಲು ಅದು ಸಿಗದಿದ್ದರೆ ಸಿಗದಿದ್ದರೆ ಏನೂ ಪ್ರಯೋಜನವಿಲ್ಲ ಮಂತ್ರಿಗಳೇ ಈಗೇನು ಮಾಡುವುದು ದಿಕ್ಕೇ ತೋಚುತ್ತಿಲ್ಲ ಮಹಾಪ್ರಭು ಕಾಡಿಗೆ ಹೋಗುವವರು ಯಾರು ಮರಿ ಹಾಕಿರುವ ಹೆಣ್ಣು ಹುಲಿಯನ್ನು ಹುಡುಕುವವರು ಯಾರು ಅದನ್ನು ಹಿಡಿದು ಹಾಲು ಕರೆಯುವವರು ಯಾರು ಅಯ್ಯೋ ದೇವರೇ ಈಗ ನಾನೇನು ಮಾಡಲಿ ನಾನೇನು ಮಾಡಲಿ ಅಪ್ಪಾಜಿ ಕಂದ
ಮಣಿಕಂಠ ದುಃಖಿಸಬೇಡಿ ಅಪ್ಪಾಜಿ ಹುಲಿಯ ಹಾಲನ್ನು ನಾಳೆ ತರುತ್ತೇನೆ ಕಂದ ಸಿಂಹಾಸನದ ಮೇಲೆ ಕೂರಿಸಬೇಕಾದ ನಿನ್ನನ್ನು ಹುಲಿಯ ಬಾಯಿಗೆ ತಳ್ಳಲೆ ಬೇಡ ಮಗು ಬೇಡ ನೀವು ಧೈರ್ಯವಾಗಿರಿ ಅಪ್ಪಾಜಿ ನನಗೇನೂ ಆಗುವುದಿಲ್ಲ ಅಯ್ಯೋ ಈ ವಿಷಮ ಪರೀಕ್ಷೆ ಬೇಡ ಮಣಿಕಂಠ ಬೇಡ ನನ್ನ ಶಕ್ತಿಯಲ್ಲಿ ನಿಮಗೆ ನಂಬಿಕೆ ಇಲ್ಲವೇ ಮಹಾರಾಜ ನಿನ್ನ ಪೂಜೆಗೆ ಮೆಚ್ಚಿ ದೇವರು ಕರುಣಿಸಿರುವ ದಿವ್ಯ ಫಲವೇ ಈ ಮಗು ಈ ಕಂದನನ್ನು ಅರಮನೆಗೆ ತೆಗೆದುಕೊಂಡು ಹೋಗು ಕತ್ತಲಾಗಿರುವ ನಿನ್ನ ಅರಮನೆಯು ಮನಸ್ಸು ಬೆಳಕಾಗುವ ನಿನಗೆ ಶುಭವಾಗುವುದು ಇವನಿಗೆ 12 ವರ್ಷಗಳಾದ ನಂತರ ಜಗತ್ತಿಗೆ ಇವನ ಮಹಿಮೆ ತಿಳಿಯುವುದು ಅಪ್ಪಾಜಿ ದೈವ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಗರಿಕೆಯೂ ಆಡದು ಯಾವ ಮಹತ್ಕಾರಣಕ್ಕಾಗಿ ಅಮ್ಮನಿಗೆ ಈ ಕಾಯಿಲೆ ಕಾಣಿಸಿಕೊಂಡಿದೆಯೋ ಯಾರಿಗೆ ಗೊತ್ತು ಮಾತೃದೇವರ ಸೇವೆಗೆ ನನಗಿದೊಂದು ಅವಕಾಶ ಸಿಕ್ಕಿದೆ ದಯವಿಟ್ಟು ನನ್ನನ್ನು ತರೆಯಬೇಡಿ ಆಶೀರ್ವಾದ ಮಾಡಿ ಮಣಿಕಂಠ ಮಣಿಕಂಠ ಮೂರು ಲೋಕಗಳನ್ನು ತಲ್ಲಣಗೊಳಿಸುತ್ತಿರುವ ಮಹಿಷಿ ಕೇವಲ ಒಂದು ಕನಸಿಗೆ ಭಯ ಪಡುವುದೇ ಛೇ ಇದು ಕನಸಲ್ಲ ನನ್ನ ಸಾವಿನ ಮುನ್ಸೂಚನೆ ಮುದ್ಗರನ ಮಾತು ನಿಜ ದೇವತೆಗಳು ಕಪಟಿಗಳು ನನ್ನ ಅಧೀನದಲ್ಲೇ ಇದ್ದು ನನ್ನ ತಲೆ ತೆಗೆಯಲು ಸಂಚು ಮಾಡಿದ್ದಾರೆ ಹೌದು ಹರಿಹರ ಪುತ್ರ ಆ ಭೂಮಿಗೆ ಬಂದಿರಲೇಬೇಕು ಅದಕ್ಕೆ ಮೃತ್ಯು ಹತ್ತಿರ ಬಂತೆಂದು ತಿಳಿಸಲು ನಿನಗೆ ಈ ರೀತಿ ಕನಸು ಬೀಳುತ್ತಿದೆ ಅಯ್ಯೋ ಹೀಗೇನು ಮಾಡಲಿ ಲೋಕ ಲೋಕಗಳನ್ನೇ ನಡಗಿಸಿ ಅಮರರನ್ನು ಸಮರದಲ್ಲಿ ಗೆದ್ದೋಡಿಸಿ ಸ್ವರ್ಗಾಧಿಪತ್ಯವನ್ನೇ ಪಡೆದ ಮಹಿಷಿಗೆ ಕೇವಲ ಒಬ್ಬ ಬಾಲಕರಿಂದ ಸಾವು ಮುದ್ಗರ ಮೃಷಂಡಿ ಅಸಿಲೋಮ ಉದಾರಕ ಹೇಳಿ ಈಗೇನು ಮಾಡಲಿ ಹೇಳಿ ಮಹಿಷಿ ದೇವತೆಗಳು ಮರಣವನ್ನು ಗೆದ್ದಿರುವುದು ಅಮೃತದಿಂದ ಈಗ ಸ್ವರ್ಗವೇ ನಿನ್ನದು ಆ ಸ್ವರ್ಗಾಧಿಪತಿಯಾದ ದೇವೇಂದ್ರನು ಈಗ ನಿನ್ನ ಸೇವಕ ಅವನನ್ನು ಹಿಡಿದು ಬಡಿದು ಅಮೃತವನ್ನು ಪಡೆದು ಕುಡಿದರೆ ಆಯಿತು ನಿನಗೆ ಮರಣವೇ ಇಲ್ಲ ಹರಿಹರ ಪುತ್ರನೇನು ಸಾಕ್ಷಾತ್ ಹರಿಹರರೇ ಬಂದರು ನಿನ್ನನ್ನು ಏನು ಮಾಡಲಾರು ಭಲೆ ಮುದ್ಗರ ಭಲೆ ಬುದ್ಧಿ ಅಂದರೆ ಇದು ಈಗಲೇ ದೇವಲೋಕಕ್ಕೆ ಹೋಗಿ ಅಮೃತವನ್ನು ಕುಡಿದು ಬರುತ್ತೇನೆ ದೇವೇಂದ್ರ Thank you.
ಪೂಜ್ಯರಿಗೆ ನಮಸ್ಕಾರ. ಮಣಿಕಂಠ, ಈ ಕ್ಷಣವೇ ನೀನು ದೇವಲೋಕಕ್ಕೆ ದಯಮಾಡಿಸಬೇಕು. ಏಕೆ? ಎಲ್ಲವನ್ನೂ ತಿಳಿದಿರುವ ಮಹಾಜ್ಞಾನಿ ನೀನು. ಆ ರಾಕ್ಷಸಿ ಮಹಿಷಿ ದೇವಲೋಕಕ್ಕೆ ನುಗ್ಗಿ ಅಮೃತಕ್ಕಾಗಿ ದೇವೇಂದ್ರನನ್ನು ನಾನಾ ರೀತಿ ಹಿಂಸಿಸುತ್ತಿದ್ದಾಳೆ. ನೀನು ಯಾವ ಕಾರಣಕ್ಕಾಗಿ ಜನ್ಮವೆತ್ತಿರುವೆಯೋ ಅದನ್ನು ಪೂರೈಸುವ ಸಮಯ ಬಂದಾಯಿತು. ಆ ಮಹಿಷಿಯನ್ನು ಸಂಹರಿಸಿ ಈ ಮಹತ್ತರವಾದ ಲೋಕ ಕಲ್ಯಾಣ ಕಾರ್ಯವನ್ನು ಪೂರ್ಣಗೊಳಿಸು. ದೇವತೆಗಳಿಗುಂಟಾಗಿರುವ ರಾಕ್ಷಸ ಭೀತಿಯನ್ನು ತಪ್ಪಿಸು. ನಾರಾಯಣ. ಈಗ ನಾನು ನಿಮ್ಮನ್ನು ಬಂಧಿಸಿರುವ ಈ ಮಾಯಾಸ್ತ್ರದಿಂದ ಬಿಡಿಸಲು ಆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಮದಾಂಧ, ದುಷ್ಟ, ದುರ್ಲ ವಾಸಿಕೆಯನ್ನು ಹಿಡಿಯಲು ರಾಕ್ಷಸರು ಬೇಕಾಯಿತು. ಮಂದರ ಪರ್ವತವನ್ನು ಎಳೆದಾಡಲು ದಾನವರು ಬೇಕಾಯಿತು. ಕ್ಷೀರಸಾಗರವನ್ನು ಕರೆಯಲು ದೈತ್ಯರು ಬೇಕಾಯಿತು. ಅಮೃತ ಕುಡಿಯಲು ಮಾತ್ರ ನಾವು ಅರ್ಹರಲ್ಲವೋ? ನನಗೀಗ ಅಮೃತವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ದೇವಲೋಕವನ್ನೇ ನಾಶ ಮಾಡಿಬಿಡುತ್ತೇನೆ. ನಿನ್ನು ಮೊದಲು ನಿನ್ನ ಪ್ರಾಣವನ್ನು ಉಳಿಸಿಕೊ, ಆನಂತರ ದೇವಲೋಕದ ಮಾತನಾಡು. ಯಾರದು ಮರೆಯಲ್ಲಿ ನಿಂತು ಈ ಮಹಿಷಿಯ ಪ್ರಾಣದ ವಿಷಯ ಮಾತನಾಡುತ್ತಿರುವುದು? ಧೈರ್ಯವಿದ್ದರೆ ಎದುರಿಗೆ ಬಾ. ನಾರಾಯಣ, ನಾರಾಯಣ. ಯಾರು ನೀನು? ನಾನು ಮಣಿಕಂಠ. ಆ ವಿಷಕಂಠನಿಗೆ ಹೆದರದ ನಾನು ಮಣಿಕಂಠನಿಗೆ ಹೆದರವೇನೇನು? ನೀನೇನೋ ಬಾಲಕ, ಈ ಮಹಿಷಿಯನ್ನು ಕೆರಳಿಸಬೇಡ, ಹೊರಟು ಹೋಗು. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನು ಹುಟ್ಟಿದ್ದೆ ತಾರಕನಿಗಾಗಿ, ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಎಲ್ಲ ಕೊನ್ನಿ, ನೀನು ನನ್ನನ್ನು ಸಂಹರಿಸುವಿಯಾ? ಇದ ನೋಡು. ಮಣಿಕಂಠ, ಮಣಿಕಂಠ, ಈ ಮಾಯಾ ಬಂಧನದಿಂದ ಬೇಗ ನಮ್ಮನ್ನೆಲ್ಲ ರಕ್ಷಿಸು. Thank you.
ಪರಮಾತ್ಮ ಕರುಣಾಸಾಗರ, ನಿನ್ನ ಕೃಪೆಯಿಂದ ನನ್ನ ರಾಕ್ಷಸ ಜನ್ಮ ಹೋಯಿತು. ಕಾವಾಲ ಋಷಿಯ ಮಗಳಾಗಿ ಹುಟ್ಟಿ ಮಹಾ ತಪಸ್ವಿಯ ಕೈ ಹಿಡಿದು ಅಜ್ಞಾನದಿಂದ ಪತಿಯೊಡನೆ ಕಾಮಾತ್ರಳಾಗಿ ನಡೆದುಕೊಂಡು ಆತನ ತಪಸ್ಸಿಗೆ ಅಡ್ಡಿ ಮಾಡಿದ ಕಾರಣ ಶಾಪಗ್ರಸ್ತಳಾಗಿ ರಾಕ್ಷಸ ಜನ್ಮವೆತ್ತಿದೆ. ಮಾಡಬಾರದ ಪಾಪಗಳನ್ನು ಮಾಡಿದೆ. ನನ್ನ ಅಪರಾಧಗಳನ್ನೆಲ್ಲ ಮನ್ನಿಸು ಸ್ವಾಮಿ, ಮನ್ನಿಸು. ನೀನು ರಾಕ್ಷಸ ಜನ್ಮ ಪಡೆದ ಕಾರಣದಿಂದ ಹರಿಹರ ಪುತ್ರ ಜನಿಸಬೇಕಾಯಿತು. ಈ ಮಹಾಶಕ್ತಿಯ ಅವತಾರಕ್ಕೆ ಕಾರಣನೇ ನೀನು. ಈ ದೇವದೇವನ ದರ್ಶನದಿಂದ ನಿನ್ನ ಪಾಪಗಳೆಲ್ಲ ಬೆಂಕಿಗೆ ಸೋಕಿದ ಕರ್ಪೂರದ ಗಿರಿಯಂತೆ ಸುಟ್ಟು ಹೋದವು. ಹೌದು, ನೀನೀಗ ಪವಿತ್ರಳಾದೆ. ಇನ್ನು ಮುಂದೆ ನನ್ನ ಸನ್ನಿಧಿಯಲ್ಲೇ ನೆಲೆಸಿ ಮಾಳಿಗೆ ಪುರತ್ತಮ್ಮ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗು. ಭಕ್ತರ ಪೂಜಾ ಗೌರವಗಳನ್ನು ಸ್ವೀಕರಿಸಿ ಅವರ ಕಷ್ಟಗಳನ್ನು ಪರಿಹರಿಸು. ಕೃತಾರ್ಥಳಾದೆ. ಹರಿಹರ ಪುತ್ರ ಮಣಿಕಂಠ, ನಿನ್ನ ಕರುಣೆಯಿಂದ ದೇವತೆಗಳ ಕೆಲಸವಾಯಿತು. ಹುಲಿಯನ್ನು ಹುಡುಕಿಕೊಂಡು ಬಂದ ನಿನ್ನ ಕೆಲಸ ಹಾಗೇ ಉಳಿದಿದೆ. ಈಗ ನಾನೇ ಹೆಣ್ಣು ಹುಲಿಯಾಗುತ್ತೇನೆ. ಅರಮನೆಗೆ ಕರೆದುಕೊಂಡು ಹೋಗು. ನನಗೂ ನಿನ್ನ ಸೇವಾ ಭಾಗ್ಯ ದೊರೆತಂತಾಗಲಿ. ನಾರಾಯಣ ನಾರಾಯಣ. ಅಯ್ಯಪ್ಪ ಅನಾಥ ರಕ್ಷಕನೇ, ಅಯ್ಯಪ್ಪ ಆಪತ್ ಬಾಂಧವನೇ, ಅಯ್ಯಪ್ಪ ಆಶ್ರಿತ ವತ್ಸಲನೇ, ಅಯ್ಯಪ್ಪ ಸತ್ಯ ಸ್ವರೂಪನೇ, ಅಯ್ಯಪ್ಪ ಕರುಣಾಸಾಗರನೇ, ಅಯ್ಯಪ್ಪ ಅನ್ನದಾನ ಪ್ರಭುವೆ, ಅಯ್ಯಪ್ಪ ಶಾಂತಮೂರ್ತಿಯೇ, ಅಯ್ಯಪ್ಪ ದೀನರ ಬಂಧುವೆ, ಅಯ್ಯಪ್ಪ ಲೋಕೋದ್ಧಾರಕನೇ, ಅಯ್ಯಪ್ಪ ಕರುಣಾಸಾಗರನೇ, ಅಯ್ಯಪ್ಪ ರಕ್ಷಿಸು ರಕ್ಷಿಸು. ಎಷ್ಟೋ ವರ್ಷಗಳಿಂದ ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಾ ತಪಗೈದೆ. ಲೋಕೋದ್ಧಾರಕ್ಕಾಗಿ ಧರೆಗೆ ಬಂದ ಧರ್ಮ ಪ್ರಭುವೆ, ನನ್ನನ್ನು ಉದ್ಧರಿಸು. ಶಬರಿ, ನಿನ್ನ ಇಷ್ಟ ಸಿದ್ಧಿಸಲಿ. ನೀನು ತಪಸ್ಸು ಮಾಡಿದ ಈ ಸ್ಥಳ ಇಂದಿನಿಂದ ಶಬರಿಮಲೆಯೆಂದೇ ಪ್ರಸಿದ್ಧಿಯಾಗುವುದು. ಅಷ್ಟು ಸಾಲದು ತಂದೆ, ನೀನು ಅನವರತ ಈ ಗಿರಿಯಲ್ಲಿಯೇ ನೆಲೆಸಬೇಕು. ಶರಣು ಎಂದು ಬಂದವರ ಕಷ್ಟಗಳನ್ನು ನಿವಾರಿಸಿ ನೆಮ್ಮದಿ ಕೊಡಬೇಕು ತಂದೆ. ಆಗಲಿ, ನಿನ್ನಿಷ್ಟದಂತೆ ಆಗಲಿ. ನೀನು 18 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಬೇಡಿದ ಬೇಡಿಕೆಯಂತೆ ನಾನು ಇನ್ನು ಮುಂದೆ ಈ ಶಬರಿಮಲೆಯಲ್ಲೇ ನೆಲೆಸುವೆನು. ನನ್ನ ಮಂದಿರಕ್ಕೆ 18 ಮೆಟ್ಟಿಲುಗಳಿದ್ದು ಅವು 18 ಸಿದ್ಧಿಗಳ ಸಂಕೇತವಾಗಿರುವವು. ಬರುವ ಭಕ್ತರು ಪ್ರತಿ ವರ್ಷವೂ ಒಂದೊಂದು ಸಿದ್ಧಿಯನ್ನು ಪಡೆಯುವರು. 18 ವರ್ಷಗಳು ನಿರಂತರವಾಗಿ ಈ ಪುಣ್ಯ ಭೂಮಿಗೆ ಬಂದು ದರ್ಶನ ಮಾಡಿದವರು ಸಿದ್ಧಪುರುಷರಾಗಿ ಮೋಕ್ಷವನ್ನು ಪಡೆಯುವರು. ಧನ್ಯರಾದೆ ತಂದೆ, ಧನ್ಯರಾದೆ. Thank you.
ಕಾಡಿನಿಂದ ಹಿಂತಿರುಗದೆ ಇರುವುದನ್ನು ನೋಡಿದರೆ ಯಾವುದಾದರೂ ಕೆಟ್ಟ ಕಾಡು ಪ್ರಾಣಿಯ ಬಾಯಿಗೆ ತುತ್ತಾಗಿರಬಹುದೆಂದು ನನ್ನ ಮನಸ್ಸೇಕೋ ಪರಿತಪಿಸುತ್ತಿದೆ ಪ್ರಭು. ನಮ್ಮ ಮಣಿಕಂಠನನ್ನು ಯಾವ ಕಾಡು ಪ್ರಾಣಿಯೂ ಏನೂ ಮಾಡಲಾರದು. ಆತ ತನ್ನ ಕಾರ್ಯದಲ್ಲಿ ಜಯಶೀಲನಾಗಿ ಬರುವ ನಮ್ಮ ಭರವಸೆ ನಮಗಿದೆ. ಪ್ರಭು ಪ್ರಭು ಮಹಾಪ್ರಭು, ನಮ್ಮ ರಾಜಕುಮಾರರು ಹುಲಿಯನ್ನೇರಿ ಅರಮನೆಯೊಳಗೆ ಬರುತ್ತಿದ್ದಾರೆ ಮಹಾಪ್ರಭು. ನೋಡಿದ್ಯಾ ದೇವಿ, ನಿನ್ನ ಪ್ರಾಣವನ್ನು ಕಾಪಾಡಲು ಆ ಮಹಾನುಭಾವ ಮಣಿಕಂಠ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹುಲಿಯನ್ನೇ ಕರೆತಂದಿರುವನು. ಮಣಿಕಂಠ ವೈದ್ಯರೇ, ಹುಲಿಯನ್ನು ಕರೆತಂದಿದ್ದೇನೆ, ಹಾಲನ್ನು ಕರೆದುಕೊಳ್ಳಿ. ತಪ್ಪಾಯಿತು ಒಡೆಯ, ಚಿನ್ನದ ವರಹಕ್ಕೆ ಆಸೆಪಟ್ಟು ಮಂತ್ರಿಗಳ ಮಾತನ್ನು ಕೇಳಿ ಮಣ್ಣು ತಿನ್ನುವ ಕೆಲಸ ಮಾಡಿಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಮಂತ್ರಿಗಳೇ, ವೈದ್ಯರ ಮಾತು ನಿಜವೇನು? ನಿಜ ನಿಜ ಪ್ರಭು ನಿಜ. ರಾಜ್ಯದಾಸೆಗೆ ಬಲಿಯಾಗಿ ಮಹಾರಾಣಿಯವರ ಮನಸ್ಸನ್ನು ಕೆಡಿಸಿ ಹುಲಿಯ ಹಾಲಿನ ನೆಪ ಮಾಡಿ ಮಣಿಕಂಠನನ್ನು ಕಾಡಿಗಟ್ಟಿದೆ. ನಾನು ಅಪರಾಧಿ ಪ್ರಭು, ನಾನು ಪಾಪಿ. ಬೇಕಾದ ಶಿಕ್ಷೆ ಕೊಡಿ, ಅನುಭವಿಸಲು ಸಿದ್ಧನಿದ್ದೇನೆ ಪ್ರಭು. ಮಣಿಕಂಠ, ನಾನು ನಿನ್ನ ತಾಯಿಯಲ್ಲ. ಕಂಡವರ ಮಾತು ಕೇಳಿ ನಿನ್ನನ್ನು ವಿಪತ್ತಿಗೆ ತಳ್ಳಿದ ರಾಕ್ಷಸಿ. ನೀನು ಸಾಧಾರಣ ಬಾಲಕನಲ್ಲ, ಧರೆಗಿಳಿದು ಬಂದ ಭಗವಂತ. ನನ್ನನ್ನು ಕ್ಷಮಿಸು, ಕೃಪೆ ಮಾಡಿ ಆ ಹುಲಿಯನ್ನು ಕಾಡಿಗೆ ಕಳುಹಿಸಿಬಿಡು. ಮಣಿಕಂಠ, ಇವರೆಲ್ಲರ ಪರವಾಗಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಡೆದದ್ದೆಲ್ಲ ಕನಸೆಂದು ಭಾವಿಸಿ ಇವರ ತಪ್ಪುಗಳನ್ನೆಲ್ಲ ಮನ್ನಿಸಿ ಬಿಡಪ್ಪ. ಅಪ್ಪಾಜಿ, ನಡೆದ ಘಟನೆಗೆ ಇವರೆಲ್ಲ ನಿಮಿತ್ತ ಮಾತ್ರ. ನಾನಿಲ್ಲಿಗೆ ಬಂದ ಕಾರಣವೇ ಬೇರೆ. ನೀವೆಲ್ಲರೂ ಸೇರಿ ನಿಮಗರಿವಿಲ್ಲದೆಯೇ ನನ್ನ ಕಾರ್ಯಕ್ಕೆ ಸಹಾಯ ಮಾಡಿದಿರಿ. ಆ ಪರಮಾತ್ಮ ನಿಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಗುರುಗಳೇ, ಹಿಂದೆ ಮಣಿಕಂಠನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿ. ಅಪ್ಪಾಜಿ, ರಾಜ್ಯವನ್ನಾಳುವ ಹಂಬಲ ನನಗಿಲ್ಲ, ಅದು ನನ್ನ ಕರ್ತವ್ಯವೂ ಅಲ್ಲ. ನನ್ನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಆನಂದ ಪಡಿ. ಮಣಿಕಂಠ, ನಿನ್ನ ಮುಂದಿನ ಗುರಿ ಏನೆಂದು ನಿರ್ಧರಿಸಿರುವೆ ಅಪ್ಪ? ಅಪ್ಪಾಜಿ, ಅರಮನೆಯ ಪಂಜರದ ಗಿಳಿಯಾಗಲು ನನಗಿಷ್ಟವಿಲ್ಲ. ವೈರಾಗ್ಯವೇ ನನ್ನ ಸಿಂಹಾಸನ, ಈ ವಿಶ್ವವೇ ನನ್ನ ರಾಜ್ಯ, ಲೋಕೋದ್ಧಾರವೇ ನನ್ನ ಕರ್ತವ್ಯ, ನನ್ನನ್ನು ನೋಡಬಯಸುವವರೇ ನನ್ನ ಜನರು. ಮಣಿಕಂಠ ಮಣಿಕಂಠ, ಏನಪ್ಪ ಇದೆಲ್ಲ? ಚಿಂತಿಸಬೇಡ ತಾಯಿ, ಇದೆಲ್ಲ ವಿಧಿ ನಿಯಮ. ಇಂದು ನನಗೆ ಅರಮನೆಯ ಋಣ ತೀರಿತು. ಕಂದ ಮಣಿಕಂಠ, ನನ್ನ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳಿದ್ದವು, ಅವುಗಳನ್ನೆಲ್ಲ ನಿರಾಸೆಗೊಳಿಸಿ ಹೊರಟು ಹೋಗುವೆ ಆ ಮಗು, ಹೊರಟು ಹೋಗುವೆ. ಆಸೆಗೆ ಕೊನೆಯೇ ಇರುವುದಿಲ್ಲ ಅಪ್ಪಾಜಿ. ಇಷ್ಟಿರುವಾಗ ಅಷ್ಟು ಬೇಕೆಂಬ ಆಸೆ, ಅಷ್ಟು ಬಂದಾಗ ಇನ್ನಷ್ಟು ಬೇಕೆಂಬ ಆಸೆ, ಇನ್ನಷ್ಟು ಬಂದಾಗ ಮತ್ತಷ್ಟು ಪಡೆಯಬೇಕೆಂಬ ಆಸೆ. ಅದಕ್ಕೆ ತಿಳಿದವರು ಆಸೆ ದುಃಖದ ಮೂಲ ಎನ್ನುತ್ತಾರೆ. ಅಷ್ಟು ಬೇಕು ಇಷ್ಟು ಬೇಕು ಎಂದು ಕೇಳುತ್ತಿಲ್ಲ ಕಂದ. ನೀನು ನಮ್ಮ ಜೊತೆ ಇಲ್ಲಿದ್ದರೆ ಅದೇ ನಮ್ಮ ಸೌಭಾಗ್ಯ. ಅಪ್ಪಾಜಿ, ಮಗುವಿಗಾಗಿ ಆಸೆ ಪಟ್ಟಿರಿ, ನಾನು ಸಿಕ್ಕಿದೆ. ಬಂದ ಕರ್ತವ್ಯ ಮುಗಿಸಿ ನಾನು ಹೋದ ಮೇಲೆ ನಿಮಗೆ ನಿರಾಶೆಯಾಗಬಾರದೆಂದೇ ನನ್ನ ತಮ್ಮ ಹುಟ್ಟಿದ್ದು. ನೀನೇನೇ ಹೇಳಿದರೂ ಸರಿ, ನಮ್ಮಿಂದ ದೂರವಾಗಿ ನಮ್ಮನ್ನು ದುಃಖದ ಮಡುವಿಗೆ ನೂಕಬೇಡ ಕಂದ.
ಈ ಪ್ರಪಂಚದಲ್ಲಿರುವ ತನಕ ಒಂದಲ್ಲ ಒಂದು ರೀತಿಯ ದುಃಖ ತಪ್ಪಿದ್ದಲ್ಲ. ಅದಕ್ಕೆ ತಿಳಿದವರು ಶಾಶ್ವತ ಸುಖವನ್ನು ಬಯಸುವುದು. ಶಾಶ್ವತ ಸುಖ ಅದೆಲ್ಲಿದೆ ಕಂದ? ನಿಜವಾದ ಆನಂದದಲ್ಲಿ. ಆನಂದ ದೊರೆಯುವ ಬಗೆ ಸದಾ ಆ ಪರಮೇಶ್ವರನನ್ನು ಸ್ಮರಿಸುತ್ತಾ ನನ್ನ ಆತ್ಮವೇ ನೀನು, ನನ್ನ ಬುದ್ಧಿಯೇ ನಿನ್ನ ಪಾದ, ನನ್ನ ಪ್ರಾಣವೇ ನಿನ್ನ ಪರಿವಾರ, ನನ್ನ ಶರೀರ ನಿನ್ನ ಮನೆ, ನನ್ನ ನುಡಿಗಳೆಲ್ಲ ನಿನ್ನ ಗುಣಗಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಆರಾಧನೆ ಎಂಬ ಭಾವನೆಯಿಂದ ಬದುಕುತ್ತಾ ಹೋದರೆ ಆನಂದ ತಾನಾಗಿಯೇ ನಿಮ್ಮದಾಗುತ್ತದೆ. ಮಹದಾನಂದ. ಅಮ್ಮ ದುಃಖಿಸಬೇಡ, ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡು. ನಿನ್ನ ದರ್ಶನ ಭಾಗ್ಯ ಮತ್ತೆ ನಮಗಿಲ್ಲಬೇಕಂದ. ಯೋಚಿಸಬೇಡ ತಾಯಿ, ಪ್ರತಿ ವರ್ಷವೂ ಮಕರ ಸಂಕ್ರಾಂತಿ ಎಂದು ಪರಂಜ್ಯೋತಿ ರೂಪನಾಗಿ ತಮ್ಮೆಲ್ಲರಿಗೂ ಕಾಣಿಸಿಕೊಳ್ಳುತ್ತೇನೆ. ಅಪ್ಪಾಜಿ ತಮಗೆ ಕೆಲವು ವಿಷಯಗಳನ್ನು ತಿಳಿಸಬೇಕು, ನನ್ನೊಡನೆ ಬನ್ನಿ. ಅಪ್ಪಾಜಿ ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು? ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ, ಅಲ್ಲಿಗೆ ಪರಶುರಾಮರು ಬರುತ್ತಾರೆ, ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ, ನನ್ನ ಗುಡಿಯ ಮುಂದೆ 18 ಸಿದ್ಧಿಗಳ ಸಂಕೇತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ, ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ಅದನ್ನೇರಿ ಸಕಲ ಸಿದ್ಧಿಯನ್ನು ಪಡೆಯುವರು. ಇನ್ನು ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರೆಲ್ಲ ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು. ಮಣಿಕಂಠ, ನಿನಗೆ ಪಟ್ಟಾಭಿಷೇಕ ಮಾಡಿ ಅದನ್ನು ಕಣ್ತುಂಬ ನೋಡಬೇಕೆಂಬ ನನ್ನ ಆಸೆ ಮರದಿಂದೇಕೋ ದೂರವಾಗುತ್ತಿಲ್ಲ ಕಂದ. ನಿಮ್ಮ ಆಸೆ ನೆರವೇರಲು ಒಂದು ಮಾರ್ಗ ಸೂಚಿಸುತ್ತೇನೆ. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯ ದಿನ ನಿಮ್ಮ ನೆಚ್ಚಿನ ಆಭರಣಗಳನ್ನು ನನ್ನ ಪ್ರತಿಮೆಗೆ ಅಲಂಕಾರ ಮಾಡಿ, ಅದನ್ನೇ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ತಾವೆಲ್ಲರೂ ಆನಂದಿಸಿ. ಕೃತಾರ್ಥನಾದೆ, ಕೃತಾರ್ಥನಾದೆ. ತಂದೇ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ ತಂದೆ, ಶರಣಮ್ಮಯ್ಯಪ್ಪ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೇ, ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ, ಶರಣಮ್ಮಯ್ಯಪ್ಪ. ಮನದಲ್ಲಿ ನೋಡೋ ಆಸೆ ತುಂಬಿರಲು ಸ್ವಾಮಿ, ಅಯ್ಯಪ್ಪ ಶರಣು ಎನ್ನುತ್ತಲಿರಲು ಕಲ್ಲು ಮುಳ್ಳೆಲ್ಲ ಕಾಲ್ಗೆ ಹೂವುಗಳು ಏರಿ ಮೇಲೆ ಎಲ್ಲಿ ಕುಣಿಯುವರು ಎಲ್ಲ ಆನಂದದಿಂದ ಹಾಡದವರಿಲ್ಲ ಸ್ವಾಮಿ ತಿಂದ ಕಟ್ಟೋ ಅಯ್ಯಪ್ಪ ತಿಂದ ಕತ್ತೋ ಅಯ್ಯಪ್ಪ ತಿಂದ ಕತ್ತೋ ಸ್ವಾಮಿ ತಿಂದ ಕತ್ತೋ ಸ್ವಾಮಿ ತಿಂದ ಕತ್ತೋಂ ತೋಂ ಅಯ್ಯಪ್ಪ ತಿಂದ ಕತ್ತೋಂ ತೋಂ ಅಯ್ಯಪ್ಪ ತಿಂದ ಕತ್ತೋಂ ತೋಂ ಸ್ವಾಮಿ ತಿಂದ ಕತ್ತೋಂ ತೋಂ ಎರಿ ಮೇಲಿ ಎಲ್ಲಿ ಕುಣಿಯುವರು ಎಲ್ಲ ಆನಂದದಿಂದ ಹಾಡದವರಿಲ್ಲ ಎಂದೆಂದು ಅಲ್ಲಿ ಜಾತಿ ಮಾತಿಲ್ಲ ಸ್ವಾಮಿ ಎದುರಲ್ಲಿ ಒಂದೇ ಜನರೆಲ್ಲ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಕಂಡಾಗ ಅಳುದ ನದಿಯನ್ನು ಕಳ್ಳು
ನೀರಲ್ಲಿಡಲು ಈ ಕಾಲ್ಗಳನ್ನು ನೋವೆಲ್ಲ ಮರೆತು ಸಂತೋಷವೇನು ಶರಣೆಂಬ ಕೂಗೆ ಇಲ್ಲ ಬೇರೇನು ಕರಿಮಲೆಯ ಮೇಲೆ ನಡೆವಾಗ ನೀನು ಎಲ್ಲೆಲ್ಲೂ ಬೀಸೋ ತಂಗಾಡಿಯೇನು ಬಲು ಕಠಿಣವಾದ ಆ ಬೆಟ್ಟವನ್ನು ಏರಿ ಇಳಿವಾಗ ಆ ತೃಪ್ತಿಯೇನು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಪಂಪೆಯಲ್ಲಿ ಸ್ನಾನ ದೇವರ ಧ್ಯಾನ ಪಂಪೆಯಲ್ಲಿ ಸ್ನಾನ ದೇವರ ಧ್ಯಾನ ನೀಗುವುದು ಎಲ್ಲ ಆಯಾಸವನ್ನ ನದಿಯಲ್ಲಿ ಬಿಡುವ ಹಣತೆಗಳ ಸಾಲು ನೋಡುವುದೇ ಭಾಗ್ಯ ತೇಲಾಡುತ್ತಿರಲು ಮೊದಲ ಸಲ ಗಿರಿಗೆ ಬರುವ ಜನರೆಲ್ಲ ಶಬರಿ ಪೀಠಕ್ಕೆ ನಮಿಸಿ ನಡೆಯುವರೆಲ್ಲ ಶರಂಗುತ್ತಿಯಾಲಿಲ್ಲಂಬನ್ನು ಎಸೆದು ನಡೆಯುವರು ಮುಂದೆ ಸ್ವಾಮಿಯ ನೆನೆದು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಕಡಲಲೆಯ ಹಾಗೆ ಬರುತ್ತಿರುವ ಜನರು ಭಕ್ತಿಯೇ ಅಲ್ಲಿ ಎಲ್ಲರ ಉಸಿರು ಹದಿನೆಂಟು ಮೆಟ್ಟಿಲ ಏರುತ್ತಲಿರಲು ಎಲ್ಲರೆದೆಯಲ್ಲಿ ಹರುಷದ ಹೊನಲು ತುಪ್ಪದ ಅಭಿಷೇಕ ಗಂಧದ ಅಭಿಷೇಕ ಧರ್ಮಶಾಸ್ತ್ರನಿಗೆ ಹಲವು ಅಭಿಷೇಕ ಕೋಟಿ ಕಂಗಳಿಗೆ ಅದು ದೇವಲೋಕ ನಿಜವಾಗಿ ಅಂದೇ ಬದುಕಿದ್ದು ಸಾರ್ಥಕ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಓಂ ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ಪುರುಷಕ್ಕೆ ಒಮ್ಮೆ ದೇವರಿಗೆ ಇಡುವ ಒಡವೆಗಳು ಇರುವ ಪೆಟ್ಟಿಗೆಯು ಬರುವ ಆ ದೃಶ್ಯವನ್ನು ಕಾಣುವುದೇ ಭಾಗ್ಯ ನೂರು ಜನುಮಗಳು ತಂದಿರುವ ಪುಣ್ಯ